ओम गुरुर्ब्रह्मा गुरुर्विष्णुः गुरुर्देवो महेश्वरः गुरुस्साक्षात् परं ब्रह्म तस्मै श्री गुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणम् सर्वांगे हरिचंदनम् सुललितम् कंठे च मुक्तावली गोपस्त्री परिवेष्टितो विजयते गोपाल चूडामणिः वंशी विभूषितकरान्नवनीरदाभात् सीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओ नारायण रासलीला इत्थं भगवतो गोप्यः श्रुत्वा वाचः सुपेशलाः। भगवंतन सुपेशल अत्यंत पवित्रवाद शुद्धवाद मातुगळन्नु केळि अंद्रे भगवंत तिरोधानवागुवुदक्के कारणवेनु हेळिद्दु नोडिदरे भगवंत नमगे तोंदरे कोडुवदरल्लियू एष्टु अहेतुक दये इदे। ಭಗವಂತ ನಮಗೆ ಎಲ್ಲಿ ತೊಂದರೆ ಕೊಟ್ಟರೂ ಅದರಿಂದ ನಮಗೆ ಒಳ್ಳೆಯದಾಗಬೇಕೆಂಬ ಭಾವನೆಯೇ ಹೊರತು ನಮಗೆ ತೊಂದರೆ ಕೊಡಬೇಕೆಂದು ಅವರಿಗಲ್ಲ। ಅದು ಸುಪೇಶಲ। ಸುಪೇಶಲ ಅಂದರೆ ಅತ್ಯಂತ ಶುದ್ಧವಾದ ಪ್ರೀತಿಕರವಾದ ಮಾತು। ಅದರಲ್ಲಿ ಭಗವಂತನ ಪ್ರೇಮ ಇದೆ ಹೊರತು ಇವರಿಗೆ ಏನೋ ತೊಂದರೆ ಕೊಡಬೇಕೆಂಬ ಯೋಚನೆ ಇಲ್ಲ। ಆ ಮಾತುಗಳನ್ನು ನೋಡಿದ ನಂತರ ಗೋಪಿಕರಿಗೆ ಈ ವಿರಹದಿಂದ, ವಿರಹ ಅಂದರೆ ಇಷ್ಟೊತ್ತು ಆಗಿರುವ ಆ ವಿರಹ ದುಃಖವನ್ನು ಮರೆತು ಹೋದರು। ಏಕೆ? ಹಿಂದೆ ಕೊಟ್ಟಿರುವ ದುಃಖದಲ್ಲಿಯೂ ಏನೋ ಪ್ರೀತಿ ಇದೆ ಅದು ತಿಳ್ಕೊಂಡು ಅದರಿಂದ ಜಹುರು ವಿರಹ ಜಂತಾಪಂ ತದಂಗೋಪ ತದಂಗೋಪಚಿತ ಆಶಿಷ ತದಂಗ ಉಪಚಿತ ಆಶಿಷ ಏನರ್ಥ ಅದು ಅಂದರೆ ತಮ್ಮ ತಮ್ಮ ಅಣುವಣುವು ಧನ್ಯವಾಯಿತು ಎಂದರ್ಥ। ತಮ್ಮ ಶರೀರದ ಒಂದೊಂದು ಅಣುವಣುವು ಭಗವಂತನ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರವಾಯಿತು ಎಂದನಿಸಿತು ಅವರಿಗೆ। ಈಗ ಮುಂದೆ ತತ್ರಾರಭತ ಗೋವಿಂದೋ ರಾಸಕ್ರೀಡಾಮನುವ್ರತೈ ಈಗ ರಾಸಕ್ರೀಡೆ ಮಾಡುವುದು ಇದು ಹೇಳಿದ್ದೇವೆ ಅನಿಸುತ್ತದೆ ಈ ಶ್ಲೋಕಗಳು ಹೇಳಿದ್ದೇವೆ ಹೌದು। ತತ್ರ ಅತಿ ಶಿಶುಭೇ ತಾಭಿರ್ ಭಗವಾನ್ ದೇವಕೀಸುತ ಭಗವಂತ ದೇವಕೀಸುತ ಎಲ್ಲಿದ್ದಾನೆ ಅತಿ ಶಿಶುಭೆ ಅತ್ಯಂತ ಸುಂದರವಾಗಿ ಶೋಭಾಯಮಾನವಾಗ್ತಾ ಇದ್ದಾನೆ। ಸಮಯ ಯಾವುದು? ಇದು ಶರದೃತು ಪೌರ್ಣಿಮಾ। ಶರದೃತು ಪೌರ್ಣಿಮಾ ಅಂದರೆ ಆಶ್ವಯುಜ ಪೌರ್ಣಿಮಾ ಆಗಬಹುದು ಅಥವಾ ಕಾರ್ತಿಕ ಪೌರ್ಣಿಮಾ ಆಗಬಹುದು, ಎರಡರಲ್ಲಿ ಯಾವುದೋ ಒಂದೀಗ ಬೇರೆ ಇಲ್ಲ। ಶರದೃತುವಿನಲ್ಲಿ ಎರಡು ತಿಂಗಳೇ, ಆಶ್ವಯುಜ ಮಾಸ, ಕಾರ್ತಿಕ ಮಾಸ। ಆಶ್ವಯುಜ ಪೌರ್ಣಿಮಾ ಆಗಬಹುದು ಅಥವಾ ಕಾರ್ತಿಕ ಪೌರ್ಣಿಮಾ ಆಗಬಹುದು, ಎರಡರಲ್ಲಿ ಯಾವುದೋ ಒಂದು। ಜನರು ಓದ್ತಾರ ಆಶ್ವಯುಜ ಕಾರ್ತಿಕ ಮಾಸದಲ್ಲೇ ಭಾಗವತ ಏನದು ಈ ರಾಸಲೀಲಾ ಈ ಪ್ರಸಂಗವೆಲ್ಲ ಓದಬೇಕು, ಅದು ಆ ಸಮಯ। ಹೌದು, ಸೊ ತತ್ರ ಅತಿ ಶಿಶುಭೇ ತಾಭಿರ್ಭಗವಾನ್ ದೇವಕೀ ಸುತಃ ಮಧ್ಯೆ ಮಣೀನಾಂ ಹೈಮಾನಾಂ ಮಹಾಮರಕತೋ ಯಥ ನಿನ್ನೆ ಓದಿದ್ದೀವಲ್ಲ, ಸುತ್ತು ಮಣಿಗಳಿದ್ದರೆ, ಮಣಿಗಳಂದರೆ ಏನು ಹೇಳ್ತಾರೆ ಮಾಲಾ,
ಮಾಲಾಕಿ ಮಣಿಗಳಿರುತ್ತವೆ ನೋಡಿ, ನೀವೇನು ಹೇಳ್ತಾರೆ ಮಾಲದಲ್ಲಿರುವ ಒಂದೊಂದಕ್ಕೇನು ಹೇಳ್ತಾರೆ, ಮಣಿ ಹೇಳ್ತಾರ? ಅದೇ ಮಣಿ ಹೇಳ್ತಾರ? ನೀವೇನು ಹೇಳ್ತಾರ ಮಣಿ? ಏನ ಅಲ್ಲ, ಒಂದು ರುದ್ರಾಕ್ಷ ಮಾಲ ಇರುತ್ತದೆ, ರುದ್ರಾಕ್ಷ ಆಗಲ್ಲ, ತುಳಸಿ ಮಾಲ ಯಾವುದೇ ಆಗಲಿ, ಆ ಮಾಲದಲ್ಲಿ 108 ಇರುತ್ತವಲ್ಲ, ಅದಕ್ಕೆ ಒಂದೊಂದಕ್ಕೇನು ಹೇಳ್ತಾರೆ? ಒಂದೊಂದಕ್ಕೂ ಮಣಿ ಎಂದು ಹೇಳ್ತಾರೆ. ನಾನು ಅದೇ ಹೇಳ್ತಾ ಇದ್ದೀನಿ, ಅದೇ ಹೇಳ್ತಾ ಇದ್ದೀನಿ. ಹಾಂ, ಅದೇ ಒಂದೊಂದು ಮಣಿ. ಆದ್ದರಿಂದ ಆ ಚಿನ್ನದ ಮಣಿಗಳಲ್ಲಿ ಹೈಮಾನಾಂ ಮಣಿನಾಂ, ಚಿನ್ನದ ಮಣಿಗಳಲ್ಲಿ ಮರಕತ ಮಣಿ ಹಾಗೆ ಇದ್ದಾನಂತೆ ಶ್ರೀಕೃಷ್ಣ. ಶ್ರೀ ಮಧ್ಯೆ ಮಣಿನಾಂ ಹೈಮಾನಾಂ ಅಂದರೆ ಒಂದು ಚಿನ್ನದ ಮಣಿಗಳ ಮಾಲ ಇರುತ್ತದೆ, ಚಿನ್ನದ ಮಣಿಮಾಲ, ಮಣಿಮಾಲ ಚಿನ್ನದ ಮಣಿಗಳಿಂದ ಮಾಡಿರುವ ಮಾಲ ಇದ್ದರೆ, ಇಲ್ಲಿಂದ ಕೆಲವು ಮಾಲ, ಇಲ್ಲಿಂದ ಕೆಲವು ಮಣಿಗಳು, ಮತ್ತು ಈ ಸೈಡ್ ಮಣಿಗಳು, ಮಧ್ಯದಲ್ಲಿ ಕೆಳಗೆ ಮಾತ್ರ ಮರಕತ ಮಣಿ, ಮಿಕ್ಕದೆಲ್ಲ ಚಿನ್ನದ ಮಣಿಗಳು, ಮಧ್ಯದಲ್ಲಿ ಒಂದೇ ಮರಕಥ ಮಣಿ ಹಾಗಿದ್ದಾನಂತೆ ಶ್ರೀಕೃಷ್ಣ. ಮಧ್ಯೆ ಮಣಿನಾಂ ಹೈಮಾನಾಂ ಮಹಾ ಮರಕಥೋ ಯತ, ಸಣ್ಣದಲ್ಲ, ಸ್ವಲ್ಪ ದೊಡ್ಡದು, ಮಿಕ್ಕ ಮಣಿಗಳಿಗಿಂತ ಸ್ವಲ್ಪ ದೊಡ್ಡ ಸೈಜು, ಮಿಕ್ಕ ಮಣಿಗಳು ಸ್ವಲ್ಪ ಸಣ್ಣದಿರುತ್ತವೆ, ಎಲ್ಲ ಒಂದೇ ಮಣಿಗಳು. ಅವುಗಳಿಗೆ ಮಧ್ಯದಲ್ಲಿ ಒಂದು ಮರಕಥ ಮಣಿ ದೊಡ್ಡ ಮಣಿಯಾಗಿದ್ದ ಇದ್ದರೆ ಆ ಮಣಿಮಾಲ ಹೇಗೆ ಕಂಡು ಬರುತ್ತದೋ, ಅವರೆಲ್ಲರೂ ನಿಂತುಕೊಂಡಿದ್ದು ಆ ರಾಸಲೀಲಕ್ಕೋಸ್ಕರ ನಿಂತುಕೊಂಡಿದ್ದು ಹಾಗೆ ಕಂಡು ಬರುತ್ತೆ. ಈಗಲೂ ಗುಜರಾತ್ನಲ್ಲಿ ಅವರು ಗರ್ಭಾ ಡಾನ್ಸ್ ಎಂದು ಮಾಡ್ತಾರೆ, ಗರ್ಭಾ ನೃತ್ಯ ಎಂದು ಅವರು ಈಗಲೂ ಆ ಶ್ರೀಕೃಷ್ಣನ ಕಾಲದಲ್ಲಿ ಏನು ಮಾಡ್ತಿದ್ದರೋ ಅದು ಮಾಡ್ತಾರೆ. ಪಾದ ಪಾದನ್ಯಾಸೈರ್ಭುಜ ವಿಧುತಿಭಿ ಸಂಹಿತೈ ಭ್ರೂವಿಲಾಸೈ ಭುಜನ್ ಮಧ್ಯೈ ಚಲಿತ ಚಲಕುಚಪಟೈ ಕುಂಡಲೈರ್ಗಂಡಲೋಲೈ ವಿದ್ಯನ್ಮುಖ್ಯ ಕವರ ರಶನ ಗ್ರಂಥಯ ಕೃಷ್ಣಬದ್ಧೋ ಗಾಯಂತ್ಯಸ್ತಂ ತಡಿತೈವತ ಮೇಘಚಕ್ರೇ ವಿರೇಜು. ಮೇಘಚಕ್ರ, ಮೇಘಗಳ ಮಾಲ ಹೇಗಿರುತ್ತದೋ ಹಾಗೆ ಒಂದು ಚಕ್ರ ರೂಪದಲ್ಲಿದ್ದು ಈಗ ಎಲ್ಲರೂ ನೃತ್ಯ ಮಾಡ್ತಾ ಇದ್ದಾರೆ. ಅವರ ಕಾಲಿನ ಏನಿರುತ್ತವೆ ಗೆಜ್ಜೆಗಳ, ಆ ಕಾಲಿನ ಗೆಜ್ಜೆಗಳು, ಕೈಯ ಬಳೆಗಳು, ಇವೆಲ್ಲ ಶಬ್ದವಾಗ್ತಾ ಇವೆ. ಯಾಕಂದರೆ ಅದು ನೃತ್ಯ ಒಂದು ಒಂದು ಕ್ರಮದಿಂದ ಮಾಡ್ತಾರಲ್ಲ, ನೃತ್ಯ ಮಾಡುವುದು ಅದೇ ಜಾಗದಲ್ಲಿ, ಮತ್ತು ಅದೇ ಜಾಗದಲ್ಲಿ ಕುಣಿಯೋದು, ಮತ್ತು ಮುಂದುವರಿಯೋದು, ಅದೇ ಜಾಗ ಅಲ್ಲ, ಇಲ್ಲಿಂದ ಇನ್ನೊಂದಿಗೆ, ಮತ್ತೆ ಇನ್ನೊಂದಿಗೆ, ಮತ್ತೆ ಇನ್ನೊಂದಿಗೆ, ಹೀಗೆ ತಿರುಗುತ್ತಾ ಇರುತ್ತಾರೆ. ಹಾಗೆ ಆ ನೃತ್ಯ ಮಾಡ್ತಾ ಇದ್ದಾರಂತೆ. ಅದೇ ಹೇಳ್ತಾರೆ ಪಾದನ್ಯಾಸ, ಒಂದೊಂದು ಪಾದ ಹಾಗೆ ಇಡುವುದು, ಮುಂದೆ ಹಿಂಗೆ, ಮುಂದೆ ಹಿಂದೆ, ಹಾಗೆ ಮಾಡುತ್ತಾ ಕೈ ಕಾಲು ಶಬ್ದಗಳಾಗ್ತಾ ಇವೆ. ಏಕೆ ಕೈ ಕಾಲುಗಳಿಗೆ ಕಾಲಿಗೆ ಕೈಗಳಿಗೆ ಗೆಜ್ಜೆ ಇದೆಲ್ಲ ಇರುವಂಥ ಆ ಗೋಪಿಯರಿಗೆ ಆ ಶಬ್ದ ಆಗುತ್ತಾ ಇದೆ. ಆವಾಗ ಸಸ್ಮಿತೈಹಿ, ಎಲ್ಲರಿಗೂ ಮನಸ್ಸು ಪ್ರಸನ್ನವಾಗಿದೆ. ಉಚ್ಚೈರ್ ಜಗು ನೃತ್ಯಮಾನಾಹ, ಆ ನೃತ್ಯ ಆಗುತ್ತಾ ಜೋರಾಗಿ ಹಾಡುತ್ತಾ ಇದ್ದಾರಂತೆ. ಏಕೆ ಈಗ ಪರಮಾನಂದವಾಯಿತಲ್ಲ, ಅದರಿಂದ ಜೋರಾಗಿ ಹಾಡುತ್ತಾ ಉಚ್ಚೈರ್ ಜಗು ನೃತ್ಯಮಾನ ರಕ್ತಕಂಠ್ಯೋರತಿ ಪ್ರಿಯ ಕೃಷ್ಣಾಭಿಮರ್ಷ ಮುದಿತ ಯದ್ಗೀತೇನೇದಮಾವೃತಂ. ಅವನ ಗೀತದಿಂದ ಯೋ ಜಗತ್ತೆಲ್ಲ ಆವೃತವಾಯಿತು, ಆನಂದವಾಯಿತು. ಅದೆಲ್ಲ ಈಗ ಅವರು ಈಗ ಬಗೆ ಬಗೆಯಾದ ಈಗ ಅದೆಲ್ಲ ವರ್ಣನೆ ಏನಂದರೆ ಹೀಗೆ ಕೂತಿದ್ದಾರೆ, ಹೀಗೆತ್ತಿದ್ದಾರೆ, ಹೀಗೆತ್ತಿದ್ದಾರೆ, ಏನೇನೋ ವರ್ಣನೆ ಮಾಡ್ತಾ ಇದ್ದ. ಕಾಚಿತ್ ತತ್ರೈಕಾಂಸಗತಂ ಬಾಹುಂ ಕೃಷ್ಣಸ್ಯೋತ್ಪಲ ಸೌರಭಂ ಓಕೆ ಕಸ್ಯಾಶ್ಚಿನ್ನಾಟ್ಯವಿ ಕ್ಷಿಪ್ತಕುಂಡಲದ್ವಿಷಮಂಡಿತಂ ಗಂಡಂ ಗಂಡೇ ಸಂದದತ್ಯ ನೃತ್ಯಂತಿ ಗಾಯತಿ ಕಾಚಿತ್ ಕೂಜನ್ನೂಪುರ ಮೇಖಲ. ಈಗ ಮೇಖಲ ಎಲ್ಲ ಒಂದೊಂದು ಹೇಗೆ ವರ್ಣ ಆಗ್ತಾ ಇದೆ. ಪಾರ್ಶ್ವಸ್ಥಾಚ್ಯುತಃಚಬ್ಜಂ ಶ್ರಾಂತಧಾತ್ಸಯೋ ಶಿವಂ ಗೋಪ್ಯೋ ಲಬ್ಧ್ವಾಚ್ಯುತಂ ಕಾಂತಂ ಶ್ರಿಯ ಏಕಾಂತವಲ್ಲಭಂ. ಇಂಥ ಪರಮಪುರುಷ ಸೃಷ್ಟಿಗೆ ಕಾರಣವಾಗಿರುವ ಪರಮಪುರುಷ ಪರಮಾತ್ಮನನ್ನು ಪಡ್ಕೊಂಡು ಗೃಹೀತ ಕಂಠ್ಯಸ್ಥೋರ್ಭ್ಯಾಂ ಗಾಯಂತಸ್ತಂ ವಿಜಹರಿರೆ. ಈಗ ಹೃದಯಪೂರ್ವಕವಾಗಿ ಹಾಡುತ್ತಾ ಇದ್ದಾರೆ. ಇಂಥ ದಿವ್ಯ ಲೀಲಾ ಓಲು ಬ್ರಹ್ಮಾಂಡಕ್ಕೆ ಆನಂದವಾಗುತ್ತಾ ಇದೆ. ಕರ್ಣೋತ್ಪಲಾಲಕ ವಿಟಂಕ ಕಪೋಲ ಧರ್ಮ
ವಕ್ತೃಶ್ರೀಯೋ ಅಂದರೆ ಆ ಚಂದ್ರನ ಬೆಳಕಿನಲ್ಲಿ ಬೆಳದಿಂಗಳಿನಲ್ಲಿ ಅವರ ಕಿವಿಯಲ್ಲಿ ಅವರ ಕೈ ಕಾಲಿಗೆ ಶರೀರದಲ್ಲಿ ಎಲ್ಲೆಲ್ಲಿ ಆಭರಣಗಳಿವೆಯೋ ಆ ಬೆಳಕಿನಲ್ಲಿ ಹೀಗೆ ಅಳಗಾಡ್ತಾ ಇದ್ದರೆ ಆ ಬೆಳಕು ಇದರ ಮೇಲೆ ಬಿದ್ದಾಗ ಒಂದು ಏನು ಝಲಕ್ಕಾಗಿ ತೋರ್ತದೆ ನೋಡಿ, ಹಾಗೆ ಝಲಕ್ಕಾಗಿ ತೋರ್ತಾ ಇದೆ. ಏನೋ ಬಗೆ ಬಗೆ ಎಲ್ಲ ವರ್ಣನ ಅದೆಲ್ಲ. ಆ ಬೆಳದಿಂಗಳು ಮೇಲೆ ಬಿದ್ದರೆ, ಸಾಮಾನ್ಯ ವಸ್ತ್ರ ಮೇಲೆ ಮನುಷ್ಯನ ಮೇಲೆ ಬಿದ್ದರೆ ಅಷ್ಟೇನಲ್ಲ, ಏನಾದರೂ ಲೋಹ ಮೇಲೆ ಬಿದ್ದರೆ ಅದು ಚಮಕ ಆಗುತ್ತದೆ ಅಲ್ಲವೇ. ಹಾಗೆ ಅವರ ಆಭರಣಗಳಲ್ಲಿ ಆ ಬೆಳಕು ಚಮಕ ಆಗ್ತಾ ಇದೆ. ಕರ್ಣೋತ್ಪಲ ಗೋಪ್ಯ ಸಮಂ ಭಗವತ ನನ್ನೃತು, ಅದರಿಂದ ಶ್ರೀಕೃಷ್ಣನ ಜೊತೆಗೆ ನನ್ನೃತು ನೃತ್ಯ ಮಾಡಿದ್ದಾರೆ. ಭ್ರಮರ ಗಾಯಕ ರಸಗೋಷ್ಠ್ಯಾಂ, ಆ ಭ್ರಮರ ಇದರ ಜೊತೆಗೆ ಭ್ರಮರಗಳು ಹಾಡು. ಭ್ರಮರಗಳು ರಾತ್ರಿಗಿರುತ್ತವ? ರಾತ್ರಿಗೆ ಅಷ್ಟು ರಾತ್ರಿಗೆ? ಓ ಆಶ್ಚರ್ಯ, ನಾನು ನೋಡಲಿಲ್ಲ. ಸಾಮಾನ್ಯವಾಗಿ ಎಲ್ಲ ಹುಳಗಳು ಎಲ್ಲ ಕೀಟಕಗಳು ರಾತ್ರಿ, ಓ ಕೆಲವು ಕರೆಕ್ಟೆ, ಕೆಲವು ಪ್ರಾಣಿಗಳು ರಾತ್ರಿ ರಾತ್ರಿಂಚರ ಪ್ರಾಣಿಗಳಿರುತ್ತವೆ. ಬಟ್ ಭ್ರಮರಗಳು ಹಗಲೇ ನೋಡಿದ್ದೇವೆ, ರಾತ್ರಿ ನೋಡಲಿಲ್ಲ. ರಾತ್ರಿ ಪುಷ್ಪಕ್ಕೆ ಹೋಗಿ ಮಕರಂದ ಹಿರುಕಿ ಹೋಗಿ ಸೌಂಡ್ ಮಾಡ್ತಾ, ಬಟ್ ಬೇರೆ ಇರುತ್ತದೆ ನೋಡಿ. ಅದೇನು ಒಂದು ಕೀ ಎಂದು ಇಲ್ಲಿ ಒಂದು ಸಲ ಶಬ್ದ ಬಂತು ನೋಡಿ, ಅದಕ್ಕೇನು ಹೇಳ್ತಾರೆ, ಏದೋ ಜಿಲ್ಲಿಕಾ ಹೇಳ್ತೀವಿ ನಾವು ಸಂಸ್ಕೃತದಲ್ಲಿ ಜಿಲ್ಲಿಕಾ. ಅಂಥದ್ದು ಕೆಲವು ಕೀಟಕಗಳು ರಾತ್ರಿಗೆ ಮಾತ್ರ ಇರುತ್ತವೆ, ಕೆಲವು ಕೀಟಕಗಳು ಹಗಲು ಮಾತ್ರ ಇರುತ್ತವೆ. ಆದರೆ ಈ ಭ್ರಮರ ರಾತ್ರಿಗಿರುತ್ತದ? ಭ್ರಮ ದುಂಬಿ ಅಲ್ಲವೇ ಭ್ರಮರ ಅಂದರೆ? ಭ್ರಮರ ಅಂದರೆ ದುಂಬಿ. ಹಾಂ, ದುಂಬಿ ರಾತ್ರಿ ಹಾಡುತ್ತದ? ಏನೋ ಇವರು ಹೇಳ್ತಾರೆ ಭ್ರಮರ ಗೀತ, ಇವರು ಅತ್ಯುತ್ಸಾಹದಿಂದ ಭ್ರಮರ ಎಂದು ಹೇಳಿಬಿಟ್ಟಿದ್ರು, ರಾತ್ರಿ ಆಗಲ್ಲ ಮರ್ತೇ ಹೋದರು. ಹೌದು, ಬಟ್ ರಾತ್ರಿ ನಾನು ಹೇಳ್ತಾ ಇದ್ದು, ನೀವು ಎಲ್ಲೇ ಇರಲಿ ಶಬ್ದ ರಾತ್ರಿ ಮಾಡ್ತದ? ರಾತ್ರಿ ತಿರುಗಲ್ಲ, ಕತ್ತಲೆ ಇರುತ್ತದೆ ತಿರುಗಲ್ಲ. ಪುಷ್ಪಕ್ಕೋಸ್ಕರ ಹೋಗುತ್ತದೆ ಅಲ್ಲವೇ, ಪುಷ್ಪಕ್ಕೋಸ್ಕರ ಹೋಗಿ ಅಲ್ಲಿಂದ ಮಕರಂದ ಹೇರುತ್ತಾ, ಆ ಮಕರಂದ ಸಿಕ್ಕಿಬಿಟ್ಟರೆ ಓ ಪರಮಾನಂದದಿಂದ ಹುಯ್ ಎಂದು ಶಬ್ದ ಮಾಡ್ತಾರೆ. ಈಗ ರಾತ್ರಿಯಲ್ಲಿ ಹೋಗೋಕ್ಕಾಗಲ್ಲ, ಕತ್ತಲೆ ಇರುತ್ತದೆ. ಯಾವುದೋ ಒಂದು ದಿವಸ ಆಗಾಗ ಸ್ವಲ್ಪ ಚಂದ್ರೋದಯವಾದ ನಂತರ ಸ್ವಲ್ಪ ಕಂಡು ಬರುತ್ತದೆ. ಬಟ್ ಅದು ಚಂದ್ರೋದಯದ ಬೆಳಕು ಕೀಟಕಗಳಿಗೆ ಸಾಕಾಗ್ತದ? ನಮಗೂ ನಮಗಾದರೂ ಸ್ವಲ್ಪ ಸ್ವಲ್ಪ ಕಂಡು ಬರುತ್ತದೆ, ಈ ಹಗಲಷ್ಟು ಕಂಡು ಬರಲ್ಲ. ಸ್ವಲ್ಪ ಸಾಮಾನ್ಯವಾಗಿ ದಾರಿ ಎಲ್ಲ ಕಂಡು ಬರ್ತದೆ, ಬಟ್ ಅಷ್ಟೇನಲ್ಲ. ಹಾಂ, ಮಿಂಚುಳ ಮಿಂಚುಳ ರಾತ್ರಿಗೆ ತಿರುಗುತ್ತದೆ, ಅವು ರಾತ್ರಿಗೆ, ಯಾಕಂದರೆ ಅದಕ್ಕೆ ಮಿಂಚು ಇರುತ್ತದಲ್ಲ, ಅದರಿಂದ ಅದು ತಿರುಗುತ್ತದೆ. ಅದಕ್ಕೆ ಏನು ಫ್ಲಡ್ ಲೈಟ್ ಇಟ್ಕೊಂಡೇ ಹೋಗ್ತದೆ, ಅದು ರಾತ್ರಿಗೆ ಬರುತ್ತೆ. ಹಗಲು ಇರುತ್ತದೆ, ಕಂಡು ಬರಲ್ಲ ನಮಗೆ. ಹಾಂ, ರಾತ್ರಿಗೆ ಹೌದು. ಬಟ್ ಇದೇನು ಹಾಗೆ ಹೇಳ್ತಾ ಇದ್ದಾನೆ, ಆಯಿತು ಏನೋ ಹೇಳಿರಬಹುದು. ಗೋಪ್ಯ ಸುಮಂ ಭಗವತ ನನ್ನೃತು ಏವಂ ಪರಿಶ್ವಂಗ ಕರಾಭಿಮರ್ಷ ಶ್ರದ್ಧೇ ಕ್ಷಣದ್ದೋ ಅಮವಿನಾಸಹಾಸೈಹಿ. ಈಗ ಇವರು ಪರಸ್ಪರ ಇದೆಲ್ಲ ಕೈ ಕಾಲು ನೃತ್ಯ ಮಾಡ್ತಾ ಮಾಡ್ತಾ ಆನಂದ ಪರವಶರಾದರಂತೆ. ರೇಮೇ ರಮೇಶೋ ವ್ರಜಸುಂದರೋಭಿರ್ ವ್ರಜಸುಂದರೇವಿರ್ ಯಥಾರ್ಭಕ ಸ್ವಪ್ರತಿಬಿಂಬ ವಿಭ್ರಮ. ಅರ್ಭಕಃ ಚಿಕ್ಕ ಮಗುಕ್ಕೆ ತನ್ನ ಪ್ರತಿಬಿಂಬ ಕಂಡು ಬಂದರೆ ಆ ಪ್ರತಿಬಿಂಬ ನೋಡಿ ಹೇಗೆ ಆಟ ಆಡ್ತಾನೋ ಹಾಗೆ ಇವರು ನಾವು ನನ್ನದು ಎಲ್ಲ ಮರೆತು ಹೋಗಿ ಆಟ ಆಡ್ತಾ ಇದ್ದಾರಂತೆ. ನಂಜ ಪ್ರತಿವ್ಯೋಡು ಮಲಂ ರಜಸ್ತ್ರೀಯೋ ವಿಸ್ರಸ್ತ ಮಾಲಾಭರಣ ಕುರೋದ್ವಹ. ಮಾಲೆಗಳು ಮಲೆಗಳು ಏನದು ಕೊರಳಿನಲ್ಲಿರುತ್ತವಲ್ಲ ಮಾಲೆಗಳು, ಅದು ಎಲ್ಲೋ ಎಲ್ಲೋ ಬಿದ್ದು ಹೋಗಿವೆ. ಏಕೆ ನೃತ್ಯ ಮಾಡ್ತಾ ಇದ್ದರೆ ಇರುತ್ತವ? ಯಾವುದೂ ಇರಲ್ಲ. ಕೃಷ್ಣ ವಿಕ್ರೀಡಿತಂ ವೀಕ್ಷ ಮುಮುಖೇಚರ ಸ್ತ್ರೀಯ. ಸಾಕ್ಷಾತ್ ಭಗವಂತ ಕೃಷ್ಣನೇ ಗೋಪಿಕರ ಜೊತೆಗೆ ಈ ನೃತ್ಯ ಮಾಡುತ್ತಾ ಹಾಡುತ್ತಾ ಅದೆಲ್ಲ ಸುತ್ತು ಚಕ್ರ ಹಾಗೆ ತಿರುಗುತ್ತಾ ಇದ್ದರೆ, ಮಂಡಲ ರೂಪವಾಗಿ ತಿರುಗುತ್ತಾ ಇದ್ದರೆ, ಮೇಲೆ ಇರುವಂಥ ದೇವತಾ ಸ್ತ್ರೀಯರಿಗೆ ಆಶ್ಚರ್ಯವಾಯಿತಂತೆ. ಅಬ್ಬಾ, ಇವರು ಎಲ್ಲಿ ಎಷ್ಟು ಸೌಭಾಗ್ಯವಂತರು ನೋಡಿ, ಗೋಪಿಕರು ನಮಗಿಂತ ಹೆಚ್ಚು. ನಾವು ಭೂಲೋಕದಲ್ಲಿರುವಾಗ ಏನೋ ತಪಸ್ಸು ಮಾಡಿ ಎಷ್ಟೋ ಪುಣ್ಯ ಮಾಡಿ ಏನೋ ಮಾಡಿ ಸ್ವರ್ಗಕ್ಕೆ ಬಂದಿದ್ದೇವೆ, ನಾವು ಸ್ವರ್ಗಸ್ಥ ದೇವತರು. ಇವರು ನೋಡಿ ಭೂಲೋಕದಲ್ಲೇ ಇದ್ದು ಸ್ವರ್ಗಕ್ಕಿಂತ ಹೆಚ್ಚಾಯಿತು ಇವರ ಅದೃಷ್ಟ ನೋಡಿ. ಭೂಲೋಕದಲ್ಲಿದ್ದರೂ ಸ್ವರ್ಗಕ್ಕಿಂತ ಹೆಚ್ಚು ಇವರ ಪುಣ್ಯ. ಇಲ್ಲೇ ಸಾಕ್ಷಾತ್ ಭಗವಂತನೇ ಇವರ ಜೊತೆಗೆ ಇದ್ದಾನೆ, ಇವರು ನೃತ್ಯ ಕೀರ್ತನ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ. ಶ್ರೀಕೃಷ್ಣ ವಿಕ್ರೀಡಿತಂ ವೀಕ್ಷ ಮುಮುಖೇಚರ ಸ್ತ್ರೀಯ.
ಶಶಾಂಕಶ್ಚ ಸಗಣ ವಿಸ್ಮಿತೋ ಭವತ್. ಇನ್ನು ಶಶಾಂಕ ಚಂದ್ರನಿಗೆ ಆಶ್ಚರ್ಯವಾಯಿತಂತೆ. ಅಬ್ಬಾ ಅಬ್ಬಾ, ಆ ದಿವ್ಯ ಸೌಂದರ್ಯ, ಆ ಭಗವಂತನ ಪ್ರೇಮ ನೋಡಿಕೊಂಡ್ರೆ ತಾವು ತಾವು ಮೂರ್ಛೆ ಹೋದರಂತೆ, ಅಷ್ಟು ಅಷ್ಟು ಆನಂದವಾಯಿತು ಅವರಿಗೆ. ಕೃತ್ವಾ ತಾವಂತಮಾತ್ಮಾನಂ ಯಾವತೀರ್ ಗೋಪಯೋಷಿತ. ಇಲ್ಲಿ ಸ್ಪಷ್ಟವಾಗಿ ಹೇಳಿದರು ಎಷ್ಟು ಗೋಪಿಕಗಳಿದ್ದಾರೋ. ಹಿಂದೇನು ಮಾಡಿದ, ಇಬ್ಬರಿಬ್ಬರು ಗೋಪಿಗಳಿಗೆ ಒಬ್ಬೊಬ್ಬ ಕೃಷ್ಣ ಅಲ್ಲವೇ, ಇಬ್ಬರಿಬ್ಬರು ಗೋಪಿಗಳಿಗೆ ಒಬ್ಬೊಬ್ಬ ಕೃಷ್ಣ ಆಗಿದ್ದ. ಹೌದು, ಹಿಂದೆ ಹಾಗೆ ಇತ್ತು, ಇಬ್ಬರು ಗೋಪಿಗಳು ಮಧ್ಯೆ ಒಂದು ಕೃಷ್ಣ, ಇಬ್ಬರು ಗೋಪಿಗಳು ಮಧ್ಯೆ ಒಂದು, ಅಂದರೆ ಈ ಸೈಡ್ ಒಬ್ಬನೇ ಈ ಸೈಡ್ ಒಬ್ಬರು ಕೈ ಹಿಡ್ಕೊಂಡು ಆಗ ನಿಂತಿರ್ತಾರಲ್ಲ ಹಾಗೆ. ಅದರಿಂದ ಕೃಷ್ಣ ಇದ್ದ. ಈಗ ಮಾತ್ರ ಏನು ಹೇಳ್ತಾನೆ, ಎಷ್ಟು ಗೋಪಿಕರಿದ್ದಾರೋ ಅಷ್ಟು ಕೃಷ್ಣ ಈಗ ಇಲ್ಲಿ ಮಾಡ್ತಾರೆ. ಇದು 19 ಶ್ಲೋಕದಿಂದ ಸಿ ಕೃತ್ವ ಅನ್ನೋ 20 ಶ್ಲೋಕ. ಕೃತ್ವ ತಾವಂತಮಾತ್ಮಾನಂ ಯಾವತೀರ್ ಗೋಪಯೋಷಿತ. ಯಾವತೀಹಿ, ಎಷ್ಟು ಗೋಪಿಕರಿದ್ದಾರೋ ಅಷ್ಟು ತನ್ನನ್ನು ಕೃಷ್ಣ ಶರೀರಗಳನ್ನು ಅಷ್ಟು ಕೃಷ್ಣರಾಗಿ ಬಿಟ್ಟರಂತೆ. ಅಂದರೆ ಸಿ ನೋಡಿ, ಭಾವನೆ ಎಷ್ಟೆಷ್ಟು ಶುದ್ಧವಾಗುತ್ತದೋ ಅಷ್ಟು ಕೃಷ್ಣ ನಮಗೆ ಹತ್ತಿರ ಅನಿಸುತ್ತಾನೆ. ಮೊದಲು ದೂರವಾಗಿ ಅಲ್ಲಿ ಕಂಡು ಬರ್ತಾನೆ, ಇನ್ನೂ ಆ ಭಕ್ತಿಭಾವದಿಂದ ಇಲ್ಲಿ ಹತ್ತಿರಕ್ಕೆ ಕಂಡು ಬರ್ತಾನೆ, ಇನ್ನೂ ಹತ್ತಿರ ಅಂದರೆ ಇಲ್ಲ ಎದುರಾಗೆ ನಿಂತಿದ್ದು ಕಂಡು ಬರ್ತಾನೆ, ನಮ್ಮ ಸುತ್ತು ಇದ್ದಂತೆ ಇಲ್ಲೇ ತಿರುಗುತ್ತಾನೆ, ಇನ್ನೂ ಹತ್ತಿರ ಇದ್ದರೆ ನಮ್ಮ ಕೈ ಹಿಡ್ಕೊಂಡಂತೆಯೇ ಇರುತ್ತಾನೆ, ಒಂದು ಕೈ ಅಲ್ಲವೇ. ಈಗ ಎಷ್ಟು ಗೋಪಿಕರಿದ್ದರೋ ಅಷ್ಟು ಕೃಷ್ಣರು. ಇಂದು ಹಿಂದೆ ಇನ್ನೂ ಹಿಂದೆ ಹಿಂದೆ ನೋಡಿ, ಅವರ ಭಾವನೆ ಎಷ್ಟೆಷ್ಟು ಭಕ್ತಿಮಯವಾಗುತ್ತದೋ, ಇಬ್ಬರಿಬ್ಬರಿಗೆ ಮಧ್ಯೆ ಒಬ್ಬ ಕೃಷ್ಣ ಇದ್ದ ಅಂದರೆ ಅರ್ಥವೇನು? ಒಂದು ಕೈಗೆ ಗೋಪಿಕಾ, ಊಹಿಸ್ಕೊಂಡು ಗೋಪಿಕಾಗೆ ಒಂದು ಕೈಗೆ ಕೃಷ್ಣ, ಇನ್ನೊಂದು ಕೈಗೆ ಗೋಪಿಕಾ ಅಲ್ಲ, ಮತ್ತೆ ಆ ಗೋಪಿಕಾಕಿ ಒಂದು ಕೈಗೆ ಕೃಷ್ಣ ಒಂದು ಕೈಗೆ ಇದ, ಹೀಗೆ ಇಬ್ಬರಿಬ್ಬರ ಮಧ್ಯೆ ಒಬ್ಬೊಬ್ಬ ಕೃಷ್ಣ ಅಂದರೆ ಹೀಗಾಯಿತು. ಈಗೇನು ಮಾಡ್ತಾ ಇದ್ದಾರೆ? ಗೋಪಿಕಾ ಗೋಪಿಕಾ ಮಧ್ಯ, ಗೋಪಿಕಾ ಗೋಪಿಕಾ ಮಧ್ಯ ಅಂದರೆ ಇನ್ನೂ ಇಷ್ಟ ಆಗ್ತಾರೆ ನೋಡಿ. ಗೋಪಿಕಾ ಗೋಪಿಕಾಕಿ ಮಧ್ಯ ಅಂದರೆ ಪ್ರತಿಯೊಬ್ಬ ಗೋಪಿಕಾಗೆ ಈ ಸೈಡು ಒಂದು ಕೃಷ್ಣ, ಈ ಸೈಡು ಒಂದು ಕೃಷ್ಣ ಅಲ್ಲವೇ, ಎರಡು ಕೈಗೆ ಕೃಷ್ಣನೇ. ಅಂದರೆ ಮೊದಲು ದೂರದಿಂದ ನೋಡಿದ್ದಾರೆ, ಮತ್ತೆ ಹತ್ತಿರ, ಮತ್ತೆ ಹತ್ತಿರ, ಮತ್ತೆ ಒಂದು ಕೈಗೆ, ಈಗ ಎರಡು ಕೈಗಳಿಗೆ ಇಬ್ಬರು ಕೃಷ್ಣರು. ಈ ಸೈಡ್ ಒಂದು ಕೃಷ್ಣ, ಇವಾಗ ಒಬ್ಬ ಕೃಷ್ಣರಲ್ಲ ಇಬ್ಬರು ಕೃಷ್ಣರನ್ನು ನೋಡ್ತಾ ಇದ್ದಾರೆ. ಈ ಕೈಗೆ ಒಂದು ಕೃಷ್ಣ, ಈ ಕೈಗೆ ಒಂದು ಕೃಷ್ಣ. ಅಂದರೆ ಭಾವನೆ ಎಷ್ಟೆಷ್ಟು ಗಟ್ಟಿ ಆಗ್ತದೋ, ಎಷ್ಟೆಷ್ಟು ಇನ್ನೂ ಆಗ್ತದೋ, ಅಷ್ಟು ಕೃಷ್ಣ ಹತ್ತಿರವಾಗಿ ತೋರ್ತಾನೆ. ಹತ್ತಿರ ಹತ್ತಿರ ಅಂದರೆ ಎಷ್ಟು ಹತ್ತಿರ ಅಂದರೆ ಹೇಳೋಕ್ಕಾಗಲ್ಲ. ಈಗ ನಮಗೆ ಈ ಸೈಡು ಕೃಷ್ಣನೇ, ಬೇರೆ ಯಾರೂ ಕಂಡು ಬರ್ತಾ ಇಲ್ಲ ಎಂದರ್ಥ. ಆ ಭಾವನೆ ನೋಡಿ, ಬೇರೆ ಯಾರೂ ಇಲ್ಲ, ಕೇವಲ ಕೃಷ್ಣನೇ. ಈ ಕೈ ಮುಟ್ಟಿದ್ರೂ ಕೃಷ್ಣ, ಈ ಕೈ ಮುಟ್ಟಿದ್ರೂ ಕೃಷ್ಣ, ಎರಡು ಸೈಗೆ ಕೃಷ್ಣನೇ ಕಂಡು ಬರ್ತಾ ಇದ್ದಾನೆ. ನೃತ್ಯದಲ್ಲಿ ಇಬ್ಬರು ಕೃಷ್ಣರು ಎಲ್ಲಿ ಅದನ್ನು ನೋಡ್ತಾರ? ಅದು ಲೀಲೆ ನೋಡಿ, ಅದಕ್ಕೋಸ್ಕರನೇ ಇಬ್ಬರು ಕೃಷ್ಣರಾಗಿಬಿಟ್ಟ. ಕೃತ್ವಾ ತಾವಂತಮಾತ್ಮಾನಂ ಯಾವತೀರ್ ಗೋಪಯೋಷಿತ ರಮೇಶ ಭಗವಂತಾಭಿರಾತ್ಮಾ ರಾಮೋಪಿ ಲೀಲಯ. ಲೀಲಾ ಮಾಡುವುದಕ್ಕಂದರೆ ನೋಡಿ, ಜನರಿಗೆ ಆಟ ಆಡಬೇಕು ಅಂದ್ರೇನು? ಅವರು ಹೇಳ್ತಾರೆ, ಇಡೀ ದಿವಸ ಏನೋ ವೇದ ಗೀದ ಹೇಳ್ತೀವಿ, ಎಲ್ಲೋ ಇರ್ತೀವಿ. ಈ ಒಂದು ಸ್ವಲ್ಪ ಹೊತ್ತಾದರೂ, ಈಗಾದರೂ 4-5 ಆಟ ಆಡದಿದ್ದರೆ ಏನಿಷ್ಟು ಆಶ್ರಮದಲ್ಲಿದ್ದು ಏನು ಪ್ರಯೋಜನ ಎಂದು ಹೇಳಿದರಲ್ಲವೇ. ಏಕೆ? ಆಟ ಆಡದಿದ್ದರೆ ಮನಸ್ಸಿಗೆ ಏನೋ ಕೊರತೆ ಅನಿಸುತ್ತದೆ, ಅನಿಸಲ್ಲವಾ? ಆಟ ಆಡಿದ್ದರೆ ಜನರಿಗೆ ಆನಂದ, ಆಡದಿದ್ದರೆ ಏನೋ ಕೊರತೆ ತೋಚಲ್ಲ. ಅಯ್ಯಯ್ಯೋ ಏನೋ ಕಲ್ಕೊಂಡಿದ್ದು, ಏನಿಲ್ಲ, ಬೋರ್ ಆಗ್ತಾ ಇದೆ ಅನಿಸುತ್ತದೆ. ಯಾರೋ ಮನುಷ್ಯರು ಕಂಡು ಬಂದರೆ, ತಮಗಿಷ್ಟವಾದ ಮನುಷ್ಯರು, ಪ್ರಿಯವಾದ ಜನರು, ಮಾತಾಡುವುದಕ್ಕೆ, ಆಟಾಡುವುದಕ್ಕೆ, ಮಾತಾಡುವುದೇನು ತಲಾಬಾಲ ಇಲ್ಲದೆ ಎಲ್ಲ ಮಾತಾಡ್ತಾರೆ. ಅಲ್ಲೇನಾಯಿತು, ಇಲ್ಲೇನಾಯಿತು, ಅವರೇನು ಮಾಡಿದ, ಇವರೇನು ಮಾಡಿದ, ಇನ್ನೊಬ್ಬರ ಮೇಲೆ ಬೈಯೋ, ಇದೇ ಹೆಚ್ಚು ಮಾತಾಡ್ತಾರೆ. ಮಾತಾಡುವುದೇನಿರುತ್ತದೆ? ಜನರು ಬಂದರೆ, ನೆಂಟರು ಬಂದರೆ, ಇಲ್ಲಿ ನೋಡ್ತೀನಿ ರಾತ್ರಿ ಶಬ್ದ ಕೇಳಿಸ್ತದೆ, 10, 11, 12 ಮಾತಾಡ್ತಾನೆ ಇರ್ತಾರೆ ಹುಡುಗರು. ಏನಪ್ಪ ಅಂದರೆ, ತನ್ನ ಸ್ನೇಹಿತ ಬಂದ, ಹಿಂದಿನ ಸ್ನೇಹಿತ, ರಾತ್ರಿ 12 ಮಾತಾಡ್ತಾನೇ ಇದ್ದಾರೆ. ಮಧ್ಯೆ ಮಧ್ಯೆ ಎದ್ದು ನೋಡಿದರೆ ಏನೋ ಶಬ್ದ ಕೇಳಿಸ್ತದೆ, ಇನ್ನೂ ಮಾತಾಡ್ತಾನೆ ಇದ್ದಾರೆ. ಅಂದರೆ ಏನು ಮಾತಾಡ್ತಾರೆ ಎಂದು ಕೇಳಿದರೆ, ಏನಿಲ್ಲ, ತಲಾಬಾಲ, ಅವರು ಹೀಗೆ ಮಾಡ್ದ, ಇವರಿಗೆ ಮಾಡ್ದ, ಇವ್ರು ಮಾಡ್ದ, ಏನೋ ಅಲ್ಲ ಇದೇ. ಅದೇನು ಉಪಯೋಗವಿಲ್ಲ. ಆದರೆ ನಾವು ನೋಡಿದ್ದು ಕೇಳಿದ್ದು ಮರೆತು ಹೋಗೋಕ್ಕಾಗಲ್ಲ, ಅದೊಂದೇ ಪ್ರಾಬ್ಲಮ್. ಪ್ರಾಬ್ಲಮ್ ಏನಿದೆ ಗೊತ್ತಾ? ನೋಡಿದ್ದು ಕೇಳಿದ್ದು ಮರೆತು ಹೋಗೋಕ್ಕಾಗಲ್ಲ, ಅದು ಮನಸ್ಸಿನಲ್ಲೇ ಕೂತಿರುತ್ತದೆ, ಮತ್ತೆ ಮತ್ತೆ ನೆನಪಕ್ಕೆ ಬರುತ್ತದೆ, ಇನ್ನೊಬ್ಬರಿಗೆ ಹೇಳಬೇಕನಿಸುತ್ತದೆ. ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾರೆ ಅಲ್ಲವೇ. ಅಂದರೆ ಪ್ರಪಂಚವನ್ನು ಮರೆತು ಹೋಗುವುದು ಎಲ್ಲಕ್ಕಿಂತ ದೊಡ್ಡದು. ಮರೆತು ಹೋಗುವುದಂದರೆ ಇಂದ್ರಿಯ ಗೋಚರದು ಮರೆತು ಹೋದರೆ, ಇಂದ್ರಿಯ ಗೋಚರ ಮನಸ್ಸಿಗೆ ಯಾವ ವಿಷಯಗಳು ಬರುತ್ತವೆ? ಸಾಮಾನ್ಯವಾಗಿ ಕಣ್ಣಿನಿಂದ ನೋಡಿದ ವಸ್ತುಗಳೇ ಮನಸ್ಸಿಗೂ ಬರುತ್ತವೆ ಅಲ್ಲವೇ.
ಕಣ್ಣಿನಿಂದ ನೋಡಿದ್ದೆ, ಕಿವಿಯಿಂದ ಕೇಳಿದ್ದೆ, ಸ್ಪರ್ಶದಿಂದ ಮುಟ್ಟಿದ್ದೆ, ಅದೇ ಮನಸ್ಸಿನಲ್ಲಿ ನೆನಪಕ್ಕೆ ಬರುತ್ತದೆ. ಇವುಗಳ ನೆನಪು ಬರದಿದ್ದರೆ ಏನಾಗುತ್ತದೆ? ಆದರೂ ಅಂತರ್ಮನಸ್ಸು ಜಾಗೃತವಾಗುತ್ತದೆ. ಅಂತರ್ಮುಖ ಅಂತರ್ಮನಸ್ಸಿಗೆ ಬೇರೆ ದರ್ಶನವಾಗುತ್ತದೆ, ಅದು ದಿವ್ಯ ದರ್ಶನ, ಭಗವಂತನ ದರ್ಶನ. ಅಂತರ್ಮನಸ್ಸಿಗೆ ಎರಡು ಹಂತಗಳಿವೆ ಗೊತ್ತಾ, ಒಂದು ಬಾಹ್ಯ ಮನಸ್ಸು, ಒಂದು ಅಂತರ್ಮನಸ್ಸು. ಬಾಹ್ಯ ಮನಸ್ಸಿಗೆ ಇಂದ್ರಿಯಗಳಿಂದ ನೋಡಿರುವ ಪ್ರಾಪಂಚಿಕ ಘಟನೆಗಳು ನೆನಪಾಗ್ತವೆ. ಈ ಘಟನೆಗಳೇ ನಾವು ಸುಮ್ಮನೆ ಕೂತಿರುವಾಗ ಏನಾಗ್ತದೆ, ಹಾಗೂ ಮೊನ್ನೆ ಹೀಗಾಯಿತು, ಅವನು ಬಂದ, ಹೀಗೆ ಮಾತಾಡಿದ, ಇದು ಮಾಡಿದ, ಇವೇ ನೆನಪಾಗ್ತವೆ ಅಲ್ಲವೇ. ಇದೆಲ್ಲ ನಿಂತು ಹೋದರೆ, ಇದರ ಮೇಲೆ ವೈರಾಗ್ಯ ಬಂದು ಇದು ನಮಗೆ ಬೇಡ ಎಂದು ಬಿಟ್ಟರೆ, ಆದರೂ ಮನಸ್ಸಿಗೆ ನಾವು ನೋಡಿದ್ದು ಕೇಳಿದ್ದಲ್ಲ, ನೇರಾಗಿ ಭಗವಂತನ ದಿವ್ಯ ದರ್ಶನ ಬರುತ್ತದೆ ಅಲ್ಲವೇ. ಭಕ್ತಿಯಿಂದ ನೋಡಿದ್ದರೆ ಕಂಡುಬರುವ ರೂಪವು, ಮನುಷ್ಯ ರೂಪಗಳು ಈ ಸ್ಥೂಲ ಪ್ರಾಪಂಚಿಕ ಪಂಚಭೂತ ರೂಪಗಳಲ್ಲ, ಭಗವಂತನ ದಿವ್ಯ ರೂಪ, ದಿವ್ಯ ಲೀಲೆ, ಆ ದಿವ್ಯ ಗುಣಗಳು, ದಿವ್ಯ ಘಟನೆಗಳು ಅವು ಮನಸ್ಸಿಗೂ ಬರುತ್ತವೆ. ಅವು ಬಂದರೆ ಮನಸ್ಸಿಗೂ ಇನ್ನೂ ಒಂದು ದಿವ್ಯವಾದ, ಈ ಹೊರಗಿನ ಪ್ರಪಂಚವೆಲ್ಲ ನಿಂತು ಹೋದಂತೆ ಆಗುತ್ತದೆ. ಹೊರಗಿನ ಪ್ರಪಂಚವೇ ಇಲ್ಲ, ತಾನಲ್ಲೇ ಮುಳುಗಿರುತ್ತಾನೆ, ಅದೇ ನೋಡ್ತಾ ಇರುತ್ತಾನೆ. ಅದೊಂದು ದಿವ್ಯಲು. ಈ ಭೂಲೋಕದಲ್ಲಿದ್ದರೂ ಭೂಲೋಕದಲ್ಲಿದ್ದೇವೆ ಅನಿಸಲ್ಲ, ಬೇರೆ ಎಲ್ಲಿಯೋ ಲೋಕಕ್ಕೆ ಹೋಗಿದ್ದೇವೆ, ಎಲ್ಲೋ ಹೋಗಿದ್ದೇವೆ, ನೋಡುತ್ತಾ ಇದ್ದೇವೆ ಅನಿಸುತ್ತದೆ. ಇದು ದಿವ್ಯವು ಸಗುಣ ದರ್ಶನವಾದರೆ ಅಲ್ಲವೇ. ಸಗುಣ ದರ್ಶನವಾದರೆ ಹೀಗಿರುತ್ತದೆ, ನಿರ್ಗುಣ ಆದರೆ ಆ ರೂಪವು ತಾನೇ ಆಗಿಬಿಡ್ತಾನೆ. ಭಗವಂತನ ಲೀಲೆಗಳೆಲ್ಲ ತಾನೇ ಆಗಿಬಿಟ್ಟರೆ, ನಾನು ಜೀವ, ಇವನು ಭಗವಂತ, ಎರಡು ವ್ಯತ್ಯಾಸವಿಲ್ಲ, ಎಲ್ಲ ಒಂದೇ ಆಗಿಬಿಟ್ಟರೆ, ನಿಶ್ಶಬ್ದವಾದ ಆನಂದ ಸ್ವರೂಪದಲ್ಲಿ ಮುಳುಗಿದ್ದರೆ, ಈಗಷ್ಟೇ, ಇನ್ನು ಏನು ಹೇಳೋಕ್ಕಾಗಲ್ಲ, ಮಾತು ಇಲ್ಲ, ಮನಸ್ಸು ಇಲ್ಲ, ಯಾವುದೂ ಇಲ್ಲ, ಆನಂದದಲ್ಲೇ ಮುಳುಗಿರುತ್ತಾನೆ, ಅದು ಇನ್ನೂ ಹೆಚ್ಚಿನದು. ಹಾಗೆ ಆತ್ಮಾರಾಮ, ಭಗವಂತ ಆತ್ಮಾರಾಮನಾಗಿದ್ದರು. ಆತ್ಮಾರಾಮ ಅಂದ್ರೇನು? ತನ್ನಲ್ಲಿ ತಾನೇ ಆನಂದವು, ತಾನು ಆನಂದಿಯಾಗಿರುವುದಕ್ಕೆ ಹೊರಗಿನ ಘಟನೆಗಳೇನು ಬೇಡ. ಆದರೂ ಲೀಲೆ ಮಾಡ್ತಾ ಇದ್ದಾರೆ ಏಕೆ? ನೋಡಿ, ಕೆಲವರು ಆಟ ಆಡಿದ್ದರೆ ಆನಂದ, ಆಡದಿದ್ದರೆ ತೋಚಲ್ಲ, ಬೋರ್ ಆಗುತ್ತದೆ, ಅಯ್ಯೋ ಏನಿಲ್ಲ, ಅಯ್ಯೋ ಏನಿಲ್ಲ ಅನಿಸುತ್ತದೆ ಅಲ್ಲವೇ. ಅಂದರೆ ಅವರಿಗೆ ಹೊರಗಿನ ಆಟ ಆಡುವ ಸ್ನೇಹಿತರು ಬೇಕು, ಆಟ ಬೇಕೇ ಬೇಕು. ಆಟ ಆಡದಿದ್ದರೆ ಏನ್ಮಾಡ್ತಾರೆ, ಕೊರೋನಾ ಸಮಯದಲ್ಲಿ ಹೇಗೆ ಯಾರು ಹೊರಗೆ ಬರಬಾರದು ಎಂದು ಕಾನೂನು ಮಾಡಿಬಿಟ್ರೆ, ಹೇಗೆ ಅಲ್ಲೊಬ್ಬರು ಇಲ್ಲೊಬ್ಬರು ಇಲ್ಲೊಬ್ಬರು ಓಡಿ ಓಡಿ ಬರ್ತಾರೆ, ಏಕೆ ಮನೆಯಲ್ಲಿ ತೋರಿಸ್ತಾ ಇಲ್ಲ. ಅಂದರೆ ಎಲ್ಲರ ಮನೆ ಸಣ್ಣ ಸಣ್ಣದಿರುತ್ತದೆ, ನಮಗಂದರೆ ಎಷ್ಟು ದೊಡ್ಡ ಇದೆ ಹಸಿರು ಮನೆ, ನಮಗೇನು ಇಲ್ಲಿಲ್ಲೇ ತಿರುಗುತ್ತೆ, ನಮಗೇನು ವ್ಯತ್ಯಾಸ ಗೊತ್ತಾಗಲ್ಲ. ಕರೋನಾ ಇರಲಿ ಏನೇ ಇರಲಿ ಗೊತ್ತಾಗಲ್ಲ, ಇಷ್ಟು ದೊಡ್ಡದಿದೆ, ನಾವೆಲ್ಲ ಆ ಕಡೆ ತಿರುಗಬಹುದು. ಆದರೆ ಮನೆ ಸಣ್ಣದಿರುವ ಜನರಿಗೆ ಅಲ್ಲೇ ಅಲ್ಲೇ ಆ ಎರಡು ರೂಮು, ಮೂರು ರೂಮು, ನಾಲ್ಕು ರೂಮು ಹೆಚ್ಚಂದರೆ ಅಷ್ಟೇ ಅಲ್ಲವೇ, ಅಲ್ಲೆಲ್ಲೇ ತಿರುಗುತ್ತಾರೆ, ಎಲ್ಲಿ ಹೋಗೋದು ತೋಚಲ್ಲ ಅವರು, ಎಲ್ಲಾದರೂ ಹೋಗಬೇಕನ್ಸುತ್ತೆ ಅಲ್ಲವೇ. ಹಾಗೆ ತೋಚದೆ ಹೊರಗೆ ಬರುತ್ತಾರೆ. ಯಾರಿಗೆ ಮೊದಲೇ ಆನಂದ, ಹೊರಗೆ ಹೋಗಬೇಕೇ ಅನಿಸಲ್ಲ, ಅವರೇನು ಮಾಡ್ತಾರೆ, ಹೊರಗೆ ನೋಡಬೇಕು, ಹೋಗಬೇಕೆಂದು ಅನಿಸುತ್ತಾ ಇಲ್ಲ. ಏಕೆ? ತಾನು ತಾನು ಆನಂದಿಯಾಗೇ ಇದ್ದಾನೆ, ತಾನು ತಾನು ಆನಂದವಾಗೇ ಇದ್ದಾನೆ. ಆತ್ಮಾರಾಮ, ಭಗವಂತನಿಗೆ ಬ್ರಹ್ಮಾಂಡವೆಲ್ಲ ತಾನೇ, ಕೊರತೆ ಏನು? ಬ್ರಹ್ಮಾಂಡದಲ್ಲಿ ಬರತಕ್ಕ ಆನಂದವಲ್ಲ ತನ್ನ ಸ್ವರೂಪವೇ. ಅಂಥ ಪರಮಾನಂದ ಸ್ವರೂಪದಲ್ಲಿರುವ ಪರಮಾತ್ಮಕ್ಕೆ ಹೊರಗಿನ ಜಗತ್ತು ಬೇಡ, ಸೃಷ್ಟಿ ಬೇಡ, ಲೀಲಾ ಬೇಡ. ಆದರೂ ಸೃಷ್ಟಿ ಮಾಡ್ತಾ ಇದ್ದಾರೆ, ಆದರೂ ಲೀಲೆ ಮಾಡ್ತಾ ಇದ್ದಾರೆ. ಅಂದರೆ ಎರಡು ಬಗೆ ಲೀಲ ಇರುತ್ತದೆ. ಆಟ ಆಡಿದ ನಂತರ ಸುಖ ಉಂಟಾಗುತ್ತದೆ ಕೆಲವರಿಗೆ, ಇನ್ನೊಬ್ಬರು ಮೊದಲೇ ಸುಖಿ ಆಗುವುದರಿಂದ ಆಟ ಆಡ್ತಾರೆ. ಅವರಿಗೆ ಆಟದಿಂದ ಬರುವ ಸುಖ ಇಲ್ಲ, ತಾವು ಮೊದಲೇ ಆನಂದವಾಗಿದ್ದಾರೆ. ಮೊದಲೇ ಆನಂದವಾಗಿದ್ದರೂ ಆದರೂ ಆಟ ಆಡ್ತಾರೆ ಸುಮ್ಮನೆ. ಏಕೆ? ಆಡದಿದ್ದರೂ ಪರವಾಗಿಲ್ಲ, ಆಡಿದ್ದರೂ ಪರವಾಗಿಲ್ಲ. ಆಡದಿದ್ದರೂ ಆನಂದವೇ, ಆಡಿದ್ದರೂ ಆನಂದವೇ. ಆಟ ಮೇಲೆ ಅವರಿಗೇನು ಪರಾಧೀನತೆ ಇಲ್ಲ. ಆಟ ಎಲ್ಲ ಬಿಟ್ಟರೂ ಏಕಾಂತವಾಗಿ ಕಣ್ಣು ಮುಚ್ಕೊಂಡ್ರೆ ಹಾಗೆ ಆನಂದವಾಗಿರುತ್ತೆ. ಏಕೆ? ತಮ್ಮ ಸ್ವರೂಪವೇ ಆನಂದವಾಗಿರುವವನಿಗೆ ಇನ್ನೊಂದು ಬೇಕಾ? ಏನೋ ಬೇಡ. ಬೇಡವಿದ್ದರೂ ಲೋಕಕ್ಕೋಸ್ಕರ, ಮಿಕ್ಕ ಭಕ್ತರಿಗೋಸ್ಕರ, ನೋಡಪ್ಪ ನನ್ನ ಒಳಗೆ ಇರುವ ಆನಂದ ಹೀಗಿರುತ್ತದೆ ಎಂದು ಜನರಿಗೋಸ್ಕರ ತಾನು ಹೊರಗೆ ಸುಮ್ಮನೆ ಆಟ ಆಡ್ತಾ ಇದ್ದಾನೆ. ಅಂದರೆ ಶ್ರೀಕೃಷ್ಣನಿಗೆ ರಾಸಲೀಲದಿಂದ ಪಡೆಯತಕ್ಕದ್ದೇನಿಲ್ಲ, ತನಗೋಸ್ಕರ ಮಾಡಿಕೊಂಡಿದ್ದಲ್ಲ, ಮಿಕ್ಕ ಜೀವರಿಗೋಸ್ಕರ, ಅವರ ದೃಷ್ಟಿಯ ಅವರಿಗೋಸ್ಕರ ಮಾಡಿದ್ದೇ ಹೊರತು ತನಗೋಸ್ಕರ ಮಾಡಿಕೊಂಡಿದ್ದಲ್ಲ.
ಅದು. ಆತ್ಮಾರಾಮೋಪಿ ಲೀಲಯ, ತಾನು ಸ್ವಯಂ ಆತ್ಮಾರಾಮನಾಗಿದ್ದರೂ ಈ ಲೀಲದಿಂದ ಮಾಡ್ತಾ ಇದ್ದಾನೆ. ಇದು ಇಲ್ಲಿರುವ ರಹಸ್ಯ. ತಾಸ್ಯಾಮತಿ ವಿಹಾರೇಣ ಶ್ರಾಂತಾನಾಂ ವದನಾನಿ ಸಹ, ಅವರಿಗೆ ಆಟ ಆಡ್ತಾ ಇದ್ದರೆ ಬೆವರು ಬಂತು, ತುಂಬ ಸುಸ್ತಿ ಆಯಿತು, ತುಂಬ ಹೊತ್ತು ಡಾನ್ಸ್ ಮಾಡಿ 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 ಸುಮ್ಮನೆ ಹೇಗೆ ಕೂತಿರ್ಬೇಕನ್ಸುತ್ತೆ, ಅಷ್ಟೇ ಏನು ಮಾಡಬೇಕೇ ಅನಿಸಲ್ಲ, ಅದೊಂದು ಧ್ಯಾನ ಸ್ಥಿತಿ ಆಗುತ್ತದೆ ನೋಡಿ. ಸ್ವಲ್ಪ ಹೊತ್ತು ತುಂಬ ಕೆಲಸ ಮಾಡಿದ ನಂತರ ಸುಮ್ಮನೆ ಬಂದು ಕೂತಿರ್ತಾರೆ, ಮನಸ್ಸಿಗೂ ಯೋಚನೆಯೂ ಬರಲ್ಲ. ನೀವು ತುಂಬ ದೂರ ನಡ್ಕೊಂಡು ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ನಡ್ಕೊಂಡು ಹೋಗಿ ಬನ್ನಿ ಅಷ್ಟೇ, ಹೀಗೆ ಕೂತಿರ್ತದೆ ಅಷ್ಟೇ. ಕೈ ಕಾಲು ಇಂದ್ರಿಯನೂ ಯೋಚನೆ ಮಾಡಲ್ಲ, ಮನಸ್ಸು ಯೋಚನೆ ಮಾಡಲ್ಲ, ಹಾಗೇ ಕುಳಿತಿದ್ದರೆ ಒಂದು ನಿರ್ವಿಕಲ್ಪ ಸಮಾಧಿ ಆಗಿಬಿಡ್ತದೆ. ಹಾಗೆ ಆಯ್ತದೆ, ಮೊದಲು ಸಗುಣ ದರ್ಶನ, ಅದು ಮಾಡಿ 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 ಕೊನೆಗೆ ಅಷ್ಟೇ, ಎಲ್ಲ ಪ್ರಪಂಚವು, ದೇಶ, ಕಾಲ, ಸೂರ್ಯನ ಪ್ರಯಾಣ, ಚಂದ್ರನ ಪ್ರಯಾಣ, ಕಾಲ ಇರುತ್ತದೆ, ಕಾಲ ನಿಂತು ಹೋಯಿತು, ಪ್ರಪಂಚ ನಿಂತು ಹೋಯಿತು. ನಿಜವಾಗಿ ಈ ಪ್ರಪಂಚವೆಲ್ಲ ಭಗವಂತನ ಲೀಲಾ ಮಾತ್ರವೇ, ಸೃಷ್ಟಿಕೆ ಮಾಡ್ತಾ ಇದ್ದಾನೆ. ಕನಸು ನೋಡಿದ ಹಾಗೆಯೇ, ನಾವು ಕನಸು ನೋಡ್ತೀವಲ್ಲ ಹಾಗೆ ಭಗವಂತ ಈ ಸೃಷ್ಟಿಯೆಲ್ಲ ಸುಮ್ಮನೆ ಲೀಲಾರೂಪವಾಗಿ ಮಾಡ್ತಾನೆ. ಇದು ಯಾರು, ತಾನೇ ಈ ರೂಪವಾಗಿ ತೋರ್ತಾ ಇದ್ದಾನೆ, ತಾನೊಬ್ಬನೇ ಇದು ಅದಾಗಿ ಎರಡಾಗಿ ತಾನೇ ನೋಡ್ತಾ ಇದ್ದಾನೆ ತಾನೇ. ಪ್ರಾಮೃಜನ್ ಕರುಣ ಪ್ರೇಮ್ಣ ಶಂತಮೇನಂಗ ಪಾಣಿನ ಗೋಪ್ಯ ಸ್ಫುರತ್ ಪುಟಕುಂಡಲ ಕುಂತಲ ತ್ರಿಗಂಡ ಶ್ರಿಯಾ ಸುದಿತಹಾಸ ನಿರೀಕ್ಷಣೇನ ಮಾನಂ ದದತ್ಯ ಋಷಭಸ್ಯ ಜಗಃಕೃತಾನಿ ಪುಣ್ಯಾನಿ ತತ್ಕರ ಕರರುಹಸ್ವ ಸ್ವರ್ಷ ಪ್ರಮೋದಾಹ. ಅದೆಲ್ಲ ನೋಡಿ ಅವರಿಗೆ ಎಷ್ಟು ಆನಂದ, ಎಷ್ಟು ಧನ್ಯ, ಎಷ್ಟು ಪುಣ್ಯಾತ್ಮರು ಅವರು ಹೇಳ್ತಾ ಇದ್ದಾರೆ. ಅಬ್ಬ ನೋಡಿ, ತಾಭಿರ್ಯುತ ಶ್ರಮಮಪೋಹಿತಮಂಗ ಸಂಗ ದೃಷ್ಟಸ್ರಜಸ್ಸಕುಚಕುಂಕುಮರಂಜಿತಾಯ. ಶ್ರಮ, ಅದರಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಕೃಷ್ಣನ ಮುಖ ನೋಡಿದ್ದರೆ ಆಯಾಸವೆಲ್ಲ ಹೋಯಿತಂತೆ ಅವರಿಗೆ. ಗಂಧರ್ವಪಾಲಿಭಿರನುದೃತ ಆವಿಷದ್ವ ಶ್ರಾಂತೋ ಗಜೀಭಿರ್ ಬಿರಾಡಿವ ಭಿನ್ನ ಸೇತು. ಗಜರಾಜ್, ಗಜರಾಜ ಹೇಗಿರುತ್ತಾನೋ ಹಾಗೆ ಗಜರಾಜ ಅನೇಕ ಆನೆಗಳ ಜೊತೆಗೆ ಕಾಡಿನಲ್ಲಿ ಹೋಗ್ತಾನೆ ನೋಡಿದ್ದೀರ, ಹಾಗೆ ಇದ್ದಾನಂತೆ ಅದೆಲ್ಲ. ಸೋಭ್ಯಸ್ಯಲ ಯುವತಿ ಬಿಪ್ಪರಿಶಿಚ್ಚ ಮಾನ ಪ್ರೇಮ್ಣೇಕ್ಷಿತ ಪ್ರಹಸತೀಭಿ ತಿಸ್ತತೋಂಗ ವೈಮಾನಿಕೈಹಿ. ಮೇಲೆ ಇರುವ ವಿಮಾನದಲ್ಲಿರುವಂಥ ದೇವತರು ನೋಡ್ತಾ ಇದ್ದಾರೆ. ಕುಸುಮ ವರ್ಷಿಭಿ, ಅವ್ರ ಕೆಲಸನೇ ಅದವ್ರಿಗೆ ಬೇರೆ ಕೆಲಸ ಬರಲ್ಲ, ಹೂಗಳನ್ನೇ ವರ್ಷ ಮಾಡ್ತಾ ಇದ್ದಾರೆ ಅಂದರೆ ಆನಂದ ಎಂದ ಅರ್ಥ ಅಷ್ಟೆ. ಕುಸುಮವರ್ ಶಿಭಿರಿಡ್ಯಮಾನು ರೇನೇ ಸ್ವಯಂ ಸ್ವರತಿರತ್ರ ಗಜೇಂದ್ರ ಲೀಲಾ. ಒಂದು ಆನೆ ಎಷ್ಟು ಆನಂದ ಪಟ್ಕೊಳ್ತದೋ ಹಾಗೆ ಇವರು ಆನಂದವಾಗಿ ಆಟ ಆಡ್ತಾ ಇದ್ದಾರೆ. ಆಯಿತು. ತತಶ್ಚ ಕೃಷ್ಣೋಪವನೆ ಜಲಸ್ಥಲ ಪ್ರಸೂನ ಗಂಧಾನಿಲ ಜಿಷ್ಟ ದಿಟ್ಟಟೆ. ತತಶ್ಚ ಕೃಷ್ಣೋಪವನೆ ಜಲಸ್ಥಲ ಪ್ರಸೂನ ಗಂಧಾನಿಲ ಜಿಷ್ಟ ದಿಟ್ಟಟೆ. ಆ ಕೃಷ್ಣನ ಉಪವನದಲ್ಲಿ ಜಲ, ಸ್ಥಲ, ಪ್ರಸೂನ, ಜಲ ನೀರಿದೆ, ಸ್ಥಳ ಭೂಮಿ ಇದೆ, ಪ್ರಸೂನ ಹೂಗಳಿವೆ, ಅದೆಲ್ಲ ಜಾಗಗಳಲ್ಲಿ ಗಂಧಾನಿಲ ಸುಗಂಧ. ಆ ಹೂಗಳಿಂದ ವಾಯುವು ಹೂಗಳನ್ನು ಸ್ಪರ್ಶ ಮಾಡಿ ಇಲ್ಲಿ ಹರಿಯುತ್ತಾ ಸುಗಂಧವಾದ ವಾಯು ಬರುತ್ತಾ ಇದ್ದಂತೆ. ಗಂಧಾನಿಲ ಜುಷ್ಟ ದಿಕ್ತಟೆ ಚಚಾರ ಭೃಂಗ ಪ್ರಮದ ಗಣವೃತೋ ಯಥಾ. ಭೃಂಗ ಪ್ರಮದ, ಭೃಂಗಗಳು ಹೇಗೆ ಬರುತ್ತವೋ ಹಾಗೆ ಮಾಡ್ತಾ ಇದ್ದ. ಮಧುಚ್ಯುದ್ವಿರದ ಕರೇಣುಭಿ, ಅದೆಲ್ಲ ಪ್ರಾಣಿಗಳು ಬಗೆ 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 ಎಲ್ಲ ವರ್ಣನ. ಏವಂ ಶಶಾಂಕಾಂಶು ರಿವಾಜಿತಾ ನಿಶಾಹ ಸಸತ್ಯ ಕಾಮೋನುರತಾ ಬಲಾಗಣ ಶಿಶೇವ ಆತ್ಮನ್ಯವರುದ್ಧ ಸೌರುತ ಸರ್ವಾ ಶರತ್ ಕಾವ್ಯ ಕಥಾರಸಾಶ್ರಯ. ಮತ್ತೆ ಮತ್ತೆ ಅದೇ ರಿಪಿಟೇಷನ್, ಆ ಹೇಳಿದ್ದೇ ಹೇಳಿದ್ದು ಹೇಳಿದ್ದೇ ಹೇಳುವುದು. ಕಥಾರಥ ಅಂದರೆ ಶಿಶೇವ ಆತ್ಮನ್ಯವರುದ್ಧ ಸೌಹೃತ ಸೌರತಃ, ತನ್ನ ಆನಂದವೆಲ್ಲ ತನ್ನಲ್ಲೇ ಮುಳುಗಿ ಹೋಯಿತು, ತನಗಿಂತ ಬೇರೆ ಯಾರೂ ಇಲ್ಲ, ಆ ಭಾವನದಿಂದ ಮಾಡ್ತಾ ಇದ್ದಾರೆ. ಶರತ್ಕಾಲದ ಕಾವ್ಯಕಥಾರಸಾಶ್ರಯ, ಶರತ್ಕಾಲದ ಎಲ್ಲಿ ನೋಡಿದರೂ ಶರತ್ಕಾಲವು ಸುಂದರವಾಗಿ ಇರುತ್ತದೆ ನೋಡಿ, ಹಾಗೆ ಅಷ್ಟೇ. ಇದು ಮುಗಿಯಿತು, ಇದು ನೃತ್ಯ ಹಾಡುವುದು ಇಷ್ಟೇ ಆನಂದ, ಈಗ ಅದಕ್ಕಿಂತ ಇನ್ನೇನಿಲ್ಲ. ಈಗ ಪರೀಕ್ಷಿತ್ತಿಗೆ ಪ್ರಶ್ನೆ ಬರುತ್ತದೆ ನೋಡಿ. ಭಗವಂತ ಬಂದಿದ್ದು ಏತಕ್ಕೆ, ಧರ್ಮಸ್ಥಾಪನೆಗೆ. ಮರಿ ಈ ಧರ್ಮಸ್ಥಾಪನೆ ಬಿಟ್ಟು ಇದು ಮಾಡುವುದು ಸರಿಯಾಗಿದೆಯಾ? ಹಿಂದೆ ಒಂದು ಸಲ ಕೇಳಿದ್ದು ನಾನು ಹೇಳಿದಿನಲ್ಲ ಪರೀಕ್ಷಿತ್ತು, ಮತ್ತೆ ಅದೇ ಪ್ರಶ್ನೆ. ಕೆಲವು ಪ್ರಶ್ನೆಗಳು ಇಂಥ ಭಾಗವತ ಹೇಳುವವರು ಯಾರು? ಶುಕ ಮಹರ್ಷಿ ಅಂತ ಮಹನೀಯರು, ಪರೀಕ್ಷಿತ್ತಂತ ಭಕ್ತರು. ಭಕ್ತರ ದೃಷ್ಟಿಗೆ ಭಕ್ತಿಭಾವದಿಂದ ಹೇಳಿದ ಕಥೆಗಳಲ್ಲಿ
ಇವರಿಗೆ ಏನು ತಪ್ಪು ಕಂಡು ಬರಲ್ಲ. ಏಕೆ ಇವರು ಭಕ್ತರು, ಭಕ್ತ ಹೇಳುತ್ತಾ ಇದ್ದಾನೆ, ಭಕ್ತ ಕೇಳ್ತಾ ಇದ್ದಾನೆ, ಸಂದೇಹವೇಕೆ? ಲೌಕಿಕರ ದೃಷ್ಟಿಯ ಈ ಎಲ್ಲ ಸಂದೇಹಗಳು ಏನು? ರಾಜೋವಾಚ ಯಾರು ಪರೀಕ್ಷಿತ ಸಂಸ್ಥಾಪ ರಾಜೋವಾಚ ರಾಜ ಹೇಳ್ತಾನ? ಹಿಂದೆ ಪರೀಕ್ಷಿತವಾದ ಹೇಳುತ್ತಿದ್ದರೆ ಇವತ್ತು ರಾಜೋವಾಚ ಹೇಳಿದರೆ ಏನು? ಓ, ಹಿಂದಿನ ಬಂತು. ರಾಜ ಅಂದರೆ ಪರೀಕ್ಷಿತೆ. ರಾಜೋವಾಚ ಇಂದ್ರೋವಾಚ ಹಿಂದೆನೂ ಬಂದಿದೆ ಒಂದು ಸಲ. ಆಯ್ತು. ಸೊ ಸಂಸ್ಥಾನಾಯ ಧರ್ಮಸ್ಯ, ಧರ್ಮವನ್ನು ಸ್ಥಾಪ ಮಾಡಲಿಕ್ಕೆ ಭಗವಂತ ಬಂದ. ಎಲ್ಲರಿಗೆ ಧರ್ಮ ಬುದ್ಧಿ ಬೆಳೆಸಬೇಕು, ಶ್ರದ್ಧಾಭಕ್ತಿ ವಿನಯ ನಿರ್ಮಲತ ಮನೋನಿರ್ಮಲತ ಎಲ್ಲರಿಗೆ ಮಾಡಬೇಕು. ಪ್ರಶಮಾಯ ಇತರಸ್ಯ ಚ, ಧರ್ಮವನ್ನು ಸ್ಥಾಪನ ಮಾಡಲು ಅಧರ್ಮವನ್ನು ನಾಶ ಮಾಡಲು ಭಗವಂತ ಅವತರಣ ಅದಕ್ಕೋಸ್ಕರನೇ. ಆದರೆ ಅವತೀರ್ಣೋ ಹಿ ಭಗವಾನ್ ಅಂಶೇನ ಜಗದೀಶ್ವರ, ಅಂಥ ಭಗವಂತ ಅವತೀರ್ಣ ಅವತಾರವಾಗಿದ್ದನಲ್ಲ ಭಗವಾನ್ ಅಂಶೇನ ಜಗದೀಶ್ವರ, ಭಗವಂತನ ಅಂಥದ್ದು ಅಂಥ ಭಗವಂತ ಇದೇನು? ಸಖತಂ ಧರ್ಮ ಸೇತೂನಾಂ ವಕ್ತ ಕರ್ತಾಭಿರಕ್ಷಿತ. ತಾನು ಧರ್ಮ ಸೇತು ಅಂದರೆ ಕೆಲವು ಧರ್ಮದ ನಿಯಮಗಳು, ಆಚಾರಗಳು, ಪದ್ಧತಿಗಳು, ಸಮಾಜದಲ್ಲಿ ಯಾರು ಹೇಗಿರಬೇಕು, ಯಾರು ಎಷ್ಟರ ಮಟ್ಟಿಗಿರಬೇಕು, ಯಾವುದು ದಾಟಬಾರದು, ನಿಯಮಗಳು, ಕೆಲವು ನಿಯಮಗಳಿರುತ್ತೆ. ಆ ನಿಯಮಗಳನ್ನು ರಕ್ಷಿಸುವಕ್ಕೆ ಬಂದ ಭಗವಂತ ತಾನೇ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೇನು? ಇದು ಪರೀಕ್ಷಿತ್ತಿನ ಪ್ರಶ್ನೆ. ಕರ್ತಾಭಿರಕ್ಷಿತ ಪ್ರತೀಪಮಾಚರತ್ ಬ್ರಹ್ಮನ್. ಪ್ರತೀಪಂ ಅಂದರೆ ಉಲ್ಟ, ಪ್ರತೀಪ ಅಂದರೆ ನನಗೆ ವಿರುದ್ಧ. ವಿರುದ್ಧವನ್ನು ಆಚರಿಸಿದ್ದರೇನು? ಪರದಾರಾಭಿಮರ್ಶನಂ, ಪರಸ್ತ್ರೀ ಜೊತೆಗೆ ಹೀಗೆ ಆಟ ಆಡುವುದು ಎಂದು. ಆಪ್ತ ಸಖತಂ ಧರ್ಮ ಇದೊಕ್ಕೆ ಆಪ್ತ ಕಾಮೋ ಯದಿಪತಿ ಕೃತಮಾನ್ ವೈ ಜುಗುಪ್ಸಿತಂ ಕಿಮಭಿಪ್ರಾಯ ಏತಂ ನ ಸಂಶಯಂ ಚಿಂದಿಸು ವ್ರತ. ಅದರಿಂದ ಭಗವಂತ ಈ ಲೀಲೆಗೆ, ಈ ರಾಸಲೀಲಾ ಆಟಗೆ ಏನು ಅರ್ಥ? ಇದಕ್ಕೆ ಏನು ನಿಗೂಢ ಅಭಿಪ್ರಾಯವೇನಾದರೂ ಇದೋ, ಅಥವಾ ನಾವು ಏನು ನೋಡಿದ್ದೀವೋ ಅಷ್ಟೇ ಇಟ್ಕೊಳ್ಳಬೇಕಾ? ಅಂದರೆ ಶ್ರೀ ಶುಕ ಉವಾಚ, ಧರ್ಮ ವ್ಯತಿಕ್ರಮೋ. ನೋಡಪ್ಪ, ಜನರ ಸಣ್ಣ ಮಗುವಿಗೆ ಯಾವ ನಿಯಮಗಳು ಹೇಳ್ತೀವೋ ಹಿರಿಯರಿಗೆ ಹೇಳಬೇಕಾಗಿಲ್ಲ ಅಲ್ಲವೇ? ಚಿಕ್ಕ ಮಗುವಿಗೆ ಏನು ಹೇಳ್ತೀವಿ ನೋಡು, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅದು ಮುಟ್ಟಬೇಡ, ಇದು ಮುಟ್ಟಬೇಡ ಹೇಳ್ತೀವಿ. ಏಕೆ? ಅವರಿಗೆ ಯಾವುದು ಮುಟ್ಟಬೇಕೋ ಗೊತ್ತಿಲ್ಲ. ಯಾವುದೋ ಅದು ಏನು ತರಕಾರಿ ಕಟ್ ಮಾಡೋದು ಏನು ಹೇಳ್ತದೆ ಚಾಕ ಕಂಡು ಬಂದರೆ ಅದು ಹಿಡ್ಕೊಂಡು ಬಿಡಿ, ಏದು ಮುಟ್ಟಬೇಡ ಹೇಳ್ತಾನೆ. ಬರೀ ದೊಡ್ಡವರು ಬಂದು ತಗೊಂಡ್ರೆ ಅವ್ರಿಗೆ ಯಾರು ಹೇಳಲ್ಲ, ಇದು ಮುಟ್ಟಬೇಡ ಯಾರಾದರೂ ಹೇಳ್ತಾರ ಹಿರಿಯರು ಬಂದರೆ? ಏಕೆ? ಏಕೆಂದರೆ ಆ ವಸ್ತುವನ್ನು, ಆ ವಸ್ತುವು ಏನು, ಹೇಗೆ ಮುಟ್ಟಬೇಕು, ಹೇಗೆ ಮಾಡಬೇಕು, ಏನಾಗುತ್ತದೆ ಎಲ್ಲ ಅವ್ರಿಗೆ ಗೊತ್ತು. ಏಕೆ? ಅವರಿಗೆ ಈವರೆಗೂ ಎಷ್ಟು 10 ಸಲ ಆದರೂ ಕತ್ತರಿಸಿ ಹೋಗಬಹುದು ಕೈಯಲ್ಲದೆ, ಎಷ್ಟು ಸಲ ಆಯಿತು ನಮಗೆ, ಒಬ್ಬೊಬ್ಬನಿಗೆ 10-10 ಸಲ ಆಗಿರಬಹುದು. ಈಗ ಎಲ್ಲರಿಗೂ ಗೊತ್ತು. ಒಂದು ಸಲ ಏಕೆ, 4-6 ಸಲ ಆದ ನಂತರ ಜೋಪಾನವಾಗಿತ್ತು, ಮಗುಕ್ಕೂ ಗೊತ್ತಿಲ್ಲ. ಅದರಿಂದ ಮಗುಕ್ಕೆ ಬೇಡ ಹೇಳ್ತು. ಹಾಗೆ ಎಲ್ಲೋ ಹೋದರೆ ಏನು ಒಟ್ಟಾನೆ ಮುಟ್ತಾ ಹೋಯ್ ಅದು ಮುಟ್ಟಬೇಡ, ಇದು ಮುಟ್ಟಬೇಡ, ಏಕೆ ಕರೆಂಟ್ ವೈರ್ ಇರುತ್ತದೆ ಏನಾಗ್ತದೆ ಗೊತ್ತಿಲ್ಲ, ಕಂಬ ಇರುತ್ತದೆ ಅದು ಮುಟ್ಟಬೇಡ, ಅವ್ರು ಏನೋ ಆಟಾಡ್ತಾನೆ ಯಾರೋ ಮುಟ್ಟುತ್ತಾನೆ, ಏ ಮುಟ್ಟಬೇಡ ಮುಟ್ಟಬೇಡ, ಇವ್ರಿಗೆ ಎಲ್ಲರೂ ಮುಟ್ಟಬೇಡ, ಅದು ಬೇಡ ಇದು ಬೇಡ ನೀವೇ ಇರ್ತಾರೆ. ಬರೀ ಅಪ್ಪ ಇರ್ತಾನೆ, ಅಪ್ಪ ಎಲ್ಲೆಲ್ಲ ಹೋಗೋಗ್ತಾನೆ, ಯಾರೂ ಹೇಳಲ್ಲ ಅದು ಮುಟ್ಟಬೇಡ ಇದು ಮುಟ್ಟು. ಏಕೆ? ಅವ್ರಿಗೆ ಗೊತ್ತು ಯಾವುದು ಮುಟ್ಟಬೇಕು ಯಾವುದು ಮುಟ್ಟಬಾರ್ದು ಅವ್ರಿಗೆ ಗೊತ್ತು. ಹಾಗೆ ಇವರಿಗೆ ತಾನು ಯಾರು, ಎಲ್ಲಿರುತ್ತಾನೆ, ಏನಿರುತ್ತಾನೆ ಎಂದು ಭಗವಂತನಿಗೆ, ಋಷಿಗಳಿಗೆ, ಮಹನೀಯರಿಗೆ ಗೊತ್ತು. ಅದು ಹೇಳ್ತಾರೆ ಈಶ್ವರಾಣಾಮ್. ಈಶ್ವರ ಅಂದ್ರೇನು? ತನ್ನ ಮೇಲೆ ತನಗೆ ಪೂರ್ತಿ ನಿಗ್ರಹ ಇರುವವರು. ತಾವು ಇಂದ್ರಿಯ ನಿಗ್ರಹ, ಮನೋನಿಗ್ರಹ ಇರುವಂಥ ಒಂದು ಋಷಿಗಳು, ಯೋಗಿಗಳು, ಸಿದ್ಧಪುರುಷರು, ಅವರಿಗೆ ಧರ್ಮ ವ್ಯತಿಕ್ರಮೋ ದೃಷ್ಟ. ಸಣ್ಣ ಮಕ್ಕಳಿಗೋಸ್ಕರ ಹೇಳಿರುವ ನಿಯಮಗಳನ್ನು ಪಾಲಿಸದೇ ಇರುವಂತೆ ಕಂಡುಬರುತ್ತದೆ. ಎಲ್ಲಿಗಾದರೂ ಹೋಗ್ತಾರೆ, ಅವರಿಗೆ ನಿಯಮ ಇಲ್ಲ. ಏಕೆ? ಅವರು ಆ ನಿಯಮಗಳು ಪಾಲಿಸಬೇಕಾಗಿಲ್ಲ, ಏಕೆಂದರೆ ಅವರಿಗೆ ಮನಸ್ಸಕ್ಕಷ್ಟು ನಿಗ್ರಹ ಇದೆ. ಅದರಿಂದ ಅವರು ಎಲ್ಲಿ ಹೋದರೂ ಅವ್ರಿಗೆ ಏನಂಟಲ್ಲ. ಮಿಕ್ಕ ಜನರಂದರೆ ಏನು ನೋಡಿಬಿಟ್ರೆ ಸಾಕು, ಸಣ್ಣ ಮಕ್ಕಳಿಗೆ ಹಣ ಕೊಡಬೇಡ ಹೇಳ್ತಾರೆ. ಏಕೆ? ಅವ್ರಿಗೆ ಬೆಲೆ ಗೊತ್ತಿಲ್ಲ. ಅವ್ರಿಗೆ ಯಾವುದು ಕೇಳಿದ್ದರೂ ಅದು ಬೇಕು ಇದು ಬೇಕಂದರೆ ಕೇಳಿದ್ದೆಲ್ಲ ಕೊಟ್ಟುಬಿಟ್ರೆ ಅಯ್ಯೋ ಹಾಳಾಗ್ತಾರೆ ಬೇಡ ಹೇಳ್ತಾರೆ. ಅಂದರೆ ಮೊದಲು ಮಕ್ಕಳಿಗೆ ಹಣ ಕೊಡಬಾರದು. ಹಾಂ, ಇನ್ನು ಸ್ವಲ್ಪ ಹಿರಿಯನಾದ ಉದ್ಯೋಗ ಬಂದರೆ ಸ್ವಲ್ಪನೇ ಇರಲಿ ಹಣ. ಈಗ ಅವ್ರು ಉದ್ಯೋಗ ಮಾಡ್ತಾ ಸಂಬಳ ಹೆಚ್ಚಾಗುತ್ತೆ.
ಒಬ್ಬನ ಹೇಳ್ತಾ ಇದ್ದಾನೆ, ಅವರು ದೊಡ್ಡ ಆಫೀಸರು, ಮಹಾ ದೊಡ್ಡ ಆಫೀಸರ್. ಅವರು ಉದ್ಯೋಗ ಮಾಡಿ ರಿಟೈರ್ ಆಗುವ ಸಮಯದಲ್ಲಿಯೂ ಅಷ್ಟು ಸಂಬಳ ಬಂದಿಲ್ಲ ಅವರಿಗೆ. ಇವರಿಗೆ ತನ್ನ ಮಗನಿಗೆ ಮೊದಲನೇ ದಿವಸ ಉದ್ಯೋಗಕ್ಕೆ ಹೋಗುವುದಕ್ಕೆ ತಿಂಗಳಿಗೆ ಲಕ್ಷ ಅಂತೆ. ಅವ್ರು ಹೇಳ್ತಾರೆ, ಏಕಿಷ್ಟು ಕೊಡ್ತಾ ಇದ್ದಾರೆ, ಮಕ್ಕಳನ್ನು ಹಾಳು ಮಾಡ್ತಾರೆ ಅಂತ ಹೇಳ್ತಾರೆ. ಅವ್ರಿಗೇನಾಡ್ತೀವಿ, ಲಕ್ಷೇನಾ ಎಂದು ಅವನು ಹೇಳ್ತಾನೆ. ಅಂದರೆ ಏನು, ಅವರು ಎಷ್ಟು ಖರ್ಚು ಮಾಡ್ತಾನೆ? ತಿಂಗಳಿಗೊಂದು ಲಕ್ಷ ಅಂದರೆ ಏನು ಮಾಡಲಿ ಅಲ್ಲ. ಸುಮ್ಮನೆ ಅಲ್ಲೇನು ಹೋಟೆಲ್ಗೆ ಹೋಗ್ತಾನಂತೆ, ಪಿಕ್ನಿಕ್ ಸಂಡೇ ಬಂತು ಅಂದರೆ ಅದಕ್ಕೊಂದು 50,000 ಖರ್ಚು ಮಾಡಿ ಬರ್ತಾನೆ. ಇದೇನಂದ್ರೆ ಸುಮ್ಮನೆ ಫ್ರೆಂಡ್ಸ್ ಜೊತೆಗೆ ಬಂದರಂತೆ. ಒಬ್ಬನಲ್ಲಿ ಹೇಳುತ್ತಾ ಇದ್ದಾರೆ, ಫ್ರೆಂಡ್ಸ್ ಜೊತೆಗೆ ಏನೋ ಬರ್ತೀನಲ್ಲ, ಸುಮ್ಮನೆ ಫ್ರೆಂಡ್ಸ್ ಜೊತೆಗೆ ಭಾನುವಾರ ಹೋದರು. ಹೋಗಿ ಬಂದರೆ ಎಷ್ಟು ಅಂದರೆ 40,000 ಹೋಟೆಲ್ ಬಿಲ್ಲು, ಒಂದು 1/2 ಗಂಟೆ ಏನೋ ತಿಂದು ಬಂದರೆ. ಇದೇನಪ್ಪ ಅಂದರೆ ಅಷ್ಟೇ ಸುಮ್ಮನೆ 40,000. ಆಹಾ, ಚೆನ್ನಾಗಿದೆ. ಆದ್ದರಿಂದ ಇವರು ಸುಮ್ಮನೆ ಹಣ ಹೆಚ್ಚಾದರೆ ಕಂಟ್ರೋಲ್ ಗೊತ್ತಿಲ್ಲ, ಬೆಲೆ ಗೊತ್ತಿಲ್ಲ, ಏನೇನೋ ಅಸ್ತವ್ಯಸ್ತ ಮಾಡ್ತಾನೆ, ಹಾಳಾಗೋನೂ ಆಗಬಹುದು, ಕೆಟ್ಟ ಹವ್ಯಾಸಗಳಿಗೆ ಒಳಗಾಗಬಹುದು ಎಂದು ಅವರಿಗೆ ಭಯ. ಯಾರು ಮೊದಲಿನಿಂದ ಹಣ ನೋಡ್ತಾರೋ, ಸುಖ ದುಃಖ ನೋಡ್ತಾರೆ, ಕೆಟ್ಟ ಹವ್ಯಾಸ ಅದರಿಂದ ಆಗುವ ಕೆಟ್ಟ ಎಲ್ಲ ನೋಡಿದವನಿಗೆ ಇನ್ನು 1 ಲಕ್ಷ ಅಲ್ಲ 5 ಲಕ್ಷ ಕೊಟ್ಟರೂ ಹಾಳಾಗಲ್ಲ. ಏಕೆಂದರೆ ಅವರನ್ನು ಎಲ್ಲಿಡಬೇಕು, ಎಷ್ಟು ಖರ್ಚು ಮಾಡಬೇಕು, ಅದು ಹಣ ಇದ್ದರೂ ಅದು ಬಾಳಲ್ಲ, ಏಕೆ ಅವ್ರಿಗೆ ಗೊತ್ತಿರುತ್ತದೆ ಅಲ್ಲವೇ. ಹಾಗೆ ವಸ್ತು ನಿಮಗೆ ಬಳಸಿದ್ದರೂ ಹೆಚ್ಚು ಬಳಸಿಬಿಟ್ಟರೆ ಅವರು ಹೆಚ್ಚು ತಿಂದು ಬಿಡ್ತಾನೆ, ನಂತರ ಬಾ ಹೊಟ್ಟೆ ನೋವಾಯಿತು, ಅದಾಯಿತು ಇದಾಯಿತು ಹೇಳ್ತಾನೆ. ಆದರೆ ಮೊದಲೇ ನಿಗ್ರಹ ಇರುವವನಿಗೆ ನೀವು ಎಷ್ಟೇ ಬಳಸಿ, ಅವರು ತಿನ್ನಬೇಕಾದರೆ ತಿಂತಾನೆ, ಇಲ್ಲದ್ರೆ ಎಲ್ಲ ಬಿಟ್ಟುಬಿಟ್ಟು ಹಾಗೆ ಹೋಗ್ತಾನೆ, ಯಾವುದೂ ತಿನ್ನಲ್ಲ. ತನಗೆ ನಿಗ್ರಹ ಇರುವವನು ತನ್ನದು ಎಷ್ಟು ತಿನ್ನಬೇಕೋ ಅಷ್ಟೇ ತಿಂತಾನೆ, ಹೆಚ್ಚಕ್ಕೆ ಹೋಗಲ್ಲ. ಅಂಥವರಿಗೆ ಈಗ ಗೊತ್ತಾಯ್ತಾ, ಈಶ್ವರಾಣಂ ಅಂದರೆ ಸ್ವಯಂ ನಿಗ್ರಹ ಇರುವವರು, ಅದರ ಬೆಲೆ ಗೊತ್ತಿರುವವರು, ಅನಾವಶ್ಯಕವಾಗಿ ವಿಷಯ ಭೋಗಗಳಿಗೆ ಯಾವುದಕ್ಕೆ ಹೋಗಲ್ಲ ಅಂಥವರು ಧರ್ಮ ವ್ಯತಿಕ್ರಮ, ಸಾಮಾನ್ಯ ಜನರಿಗೆ ಹೇಳಿರುವ ನಿಯಮಗಳನ್ನು ದಾಟಿ ಹೋಗುವುದುಂಟು. ಸಾಮಾನ್ಯ ಜನರಿಗೆ ಹೇಳಿರುವ ನಿಯಮಗಳನ್ನು ದಾಟಿದ್ದರೂ ಅವರಿಗೇನಾಗಲ್ಲ, ಗೊತ್ತಿರುತ್ತದೆ. ಏಕೆ? ಅವರು ತಮ್ಮನ್ನು ನಿಗ್ರಹ ಮಾಡಿಕೊಳ್ಳುವುದು ಗೊತ್ತು. ಅಂದರೆ ಅವರು ಆಕರ್ಷಣಕ್ಕೆ ಒಳಗಾಗಿ ಇಂದ್ರಿಯ ನಿಗ್ರಹ ಜಾರಿಕೊಂಡು ಮಾಡುವವರಲ್ಲ. ಸರಿಯಾಗಿ ಯಾವುದು ಏನು ಮಾಡಬೇಕೋ ಅಷ್ಟೇ ಮಾಡ್ತಾರೆ, ಯೋಚನೆ ಮಾಡಿ ತಿಳ್ಕೊಂಡೇ ಮಾಡ್ತಾ ಇದ್ದಾರೆ. ಆ ಕ್ಷಣಿಕ ಆವೇಶಕ್ಕೆ ಒಳಗಾಗಲ್ಲ. ಈಶ್ವರಾಣಂ ಅಂದರೆ ಅರ್ಥವೇನು? ಕ್ಷಣಿಕ ಆವೇಶಕ್ಕೆ ಒಳಗಾಗದೇ ಇರುವವರು ಯಾರಿರುತ್ತಾರೋ, ನೀವು ಎಷ್ಟು ಪ್ರಚೋದನೆ ಮಾಡಲಿ, ಎಷ್ಟು ಆಕರ್ಷಣೆ ಮಾಡಲಿ, ಯಾವುದು ಎಲ್ಲಿ ಎಷ್ಟಿರಬೇಕೋ ಅಷ್ಟೇ ಇರ್ತಾರೆ, ಒಂದು ಚೂರು ಜಾರಲ್ಲ. ಎಷ್ಟು ಭಯಂಕರ ಪರಿಸ್ಥಿತಿಗಳು ಬರಲಿ ಜಾರಲ್ಲ, ತನ್ನ ನಿಯಮ ತನ್ನ ಸ್ಥಿತಿಯಿಂದ ಜಾರಲ್ಲ. ಅಂಥ ನಿಗ್ರಹವಂತರು ಏನೂ ನಿಯಮಗಳನ್ನು ಉಲ್ಲಂಘಿಸಿದ್ದರೆ ಲೋಕಾನುಗ್ರಹಕ್ಕೋಸ್ಕರ ಮಾಡ್ತಾರೆ ಅಲ್ಲವೇ. ಲೋಕಕ್ಕೆ ಉಪಕಾರವಾಗಲಿ, ಅವರಿಗೆ ಬೇಕಂತೆ ನಾನಲ್ಲಿ ಹೋಗುವುದು ಬೇಕು ಎಂದು ನಿಯಮ ಮಾಡದೇ ಅಲ್ಲಿ ಹೋಗಿಬಿಡ್ತಾರೆ ಅಲ್ಲವೇ. ಒಂದು ದಿವಸ ಉಪವಾಸವಿರುತ್ತಾರೆ. ಮಿಕ್ಕ ಜನರಿಗೆ ಶುಗರ್ ಇರುವವರಿಗೆ ಅಯ್ಯೋ ಉಪವಾಸವಿದ್ದರೆ ಏನಾಗ್ತದೆ, ಎಲ್ಲ ಅವರು ಮಾಡ್ತಾರೆ. ಅಂದರೆ ಸಾಮಾನ್ಯ ನಿಯಮಗಳನ್ನು ಉಲ್ಲಂಘಿಸೇನು, ಉಪವಾಸವಿರಬೇಡ, ಇನ್ನೇನು ರೋಗ ಬರುತ್ತದೆ, ಅಯ್ಯೋ ನಿದ್ದೆನೂ ಜಾಗರಣೆ ಮಾಡಬೇಡ ಅಂದರೆ, ಅವರು ರಾತ್ರಿಯೆಲ್ಲ ಜಾಗರಣೆ ಮಾಡಿದರೆ ಅವ್ರಿಗೇನಾಗಲ್ಲ. ಒಂದು ದಿವಸ ಅಲ್ಲ, 2 ದಿವಸ ಊಟ ಮಾಡದಿದ್ದರೂ ಅವರು ಇರ್ತಾರೆ. ಅಂದರೆ ಹಾಗೆ ಯಾರಿಗೆ ತಮ್ಮ ಇಂದ್ರಿಯ ಮನಸ್ಸು ಮೇಲೆ ನಿಗ್ರಹವಿರುತ್ತದೋ ಅವರು ಲೋಕಕ್ಕೋಸ್ಕರ ಯಾವುದೋ ಒಂದು ಸಲ ಉಲ್ಲಂಘಿಸಿದ್ದರೂ ಅವರಿಗಂಟಲ್ಲ. ಅದು ಇಲ್ಲಿ ನಿಯಮ. ಧರ್ಮ ವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂ ಚ ಸಾಹಸಂ. ಅದು ಮಿಕ್ಕ ಜನರಿಗೆ ಅನಿಸುತ್ತದೆ, ಏನಿದು ಇಷ್ಟು ಸಾಹಸ ಮಾಡ್ತಾ ಇದ್ದಾನೆ. ಸಾಹಸ ಅಂದ್ರೇನು? ನಿಯಮವನ್ನು ಉಲ್ಲಂಘಿಸಿ ಮಾಡ್ತಾ ಇದ್ದಾನೆ. ಅವ್ರಿಗೇನಾಗಲ್ಲವ? ಹೋಗಿ ಹಾವಿದ್ದರೆ ಹಾವನ್ನು ಹೋಗಿ ಹಿಡ್ಕೊಳ್ತಾನೆ. ಹೇ, ಅವನು ಹಿಡ್ಕೊಂಡ ಎಂದು ನಾವು ಹಿಡಿಯೋಕ್ಕೆ ಹೋದರೆ ಕಚ್ಚಿಬಿಡ್ತಾನೆ. ಅವರಿಗೆ ಗೊತ್ತು, ಟ್ರೈನಿಂಗ್ ಇರುತ್ತದೆ, ಯಾವ ಹಾವನ್ನು ಹೇಗೆ ಹಿಡಿಯಬೇಕು ಅವ್ರಿಗೆ ಗೊತ್ತಿರುತ್ತದೆ. ಹೋಗ್ತಾನೆ, ಹೋಗಿ ಹತ್ತಿರಕ್ಕೆ ಹೋಗಿ ಹಾವನ್ನು ಹಿಡಿದು ಬಿಡ್ತಾನೆ. ನಾವಿಗೆ ಅಯ್ಯೋ ಯಾವ ಹಿಡ್ತಾ ಇದ್ದಾನೆ, ನಾವು ಹಿಡಿಯೋಣ ಅಂದರೆ ಕಚ್ಚಿಬಿಡ್ತಾನೆ. ಅಂದರೆ ಯಾರಿಗೆ ಹಾವನ್ನು ಹೇಗೆ ಹಿಡಿಯಬೇಕೋ ಗೊತ್ತಿರುವವರು ನಿಯಮವಿಲ್ಲದೆ ನಾವು ಹೇಳ್ತೀವಿ, ಏ ಹಾವು ಕಂಡು ಬರ್ತಾ ಇದೆ, ದೂರವಿರು, ಅಲ್ಲಿ ಹೋಗಬೇಡ, ಇಲ್ಲಿ ಹೋಗಬೇಡ, ಅವರಿಗೆ ಏನು ನಿಯಮನೇ ಇಲ್ಲ, ನಿಯಮ ದಾಟಿಬಿಟ್ಟು ಹೋಗ್ತಾನೆ, ನಿಯಮವನ್ನು ಮೀರಿ ಹೋಗುತ್ತಾನೆ. ಏಕೆ ಅಂದರೆ ಅವ್ರಿಗೆ ಗೊತ್ತ. ಹಾಗೆಯೇ ಇಂದ್ರಿಯ ನಿಗ್ರಹ, ಮನೋನಿಗ್ರಹ, ಶಕ್ತಿ, ಬುದ್ಧಿ, ಜ್ಞಾನ ಎಲ್ಲ ಇರುವವನಿಗೆ ಆಸಕ್ತಿ ಇಲ್ಲ, ಮೋಹ ಇಲ್ಲ. ಅಂಥವರು ಎಲ್ಲಿ ಹೋದರೂ, ಯಾರ ಮಧ್ಯೆಗೆ ಹೋದರೂ, ಯಾವ ವಸ್ತು ಸಿಕ್ಕಿದ್ದರೂ, ಯಾವುದು ಎಷ್ಟೋ ಗೊತ್ತಿದೆ, ಯಾವುದಕ್ಕೆ ಆಕರ್ಷಣಕ್ಕೊಳಗಾಗ. ಅಂಥ ಮಹನೀಯರು ಏನೋ ಇಂಥದ್ದು ನಮ್ಮ ದೃಷ್ಟ್ಯ ಸಾಮಾನ್ಯ ಮನುಷ್ಯರ ನಿಯಮಗಳನ್ನು ಉಲ್ಲಂಘಿಸಿದ್ದರೂ
ಅವರಿಗೆ ಏನು ತಪ್ಪು ಅಂಟಲ್ಲ, ಪಾಪ ಅಂಟಲ್ಲ, ಪಾಪ ಅಂಟಲ್ಲ, ಮೋಹಕ್ಕೆ ಒಳಗಾಗಲ್ಲ. ಅದು ನೋಡಿ, ಪಾಪ ಅಂಟಲ್ಲ, ಮೋಹಕ್ಕೆ ಒಳಗಾಗಲ್ಲ, ಮತ್ತೆ ಏನೂ ಆಗದಿರುವಂತೆ ಸುಮ್ಮನೆ ಹೋಗ್ತಾರೆ. ಏನೂ ಇಲ್ಲ ಅವರಿಗೆ, ಏನು ಅಂಟಲೇ ಇಲ್ಲ ಇವರಿಗೆ. ಯಾವುದೋ ಒಂದು ನೋಡಿದ್ದರೆ ಸಾಕೀಗ ಅಲ್ಲೇ ಇರುತ್ತದೆ ಮನಸ್ಸು, ವಾಪಸ್ಸೇ ಬರಲ್ಲ, ಅಲ್ಲೇ 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 ಯೋಚನೆ ಮಾಡ್ತಾ ಇರುತ್ತೆ. ಆದ್ದರಿಂದ ಅಂಥವರಿಗೆ ಈ ನಿಯಮಗಳು ಮಾಡಿದ್ದು, ಅದು ಮುಟ್ಟಬೇಡ, ಇದು ಮುಟ್ಟಬೇಡ, ಅದು ತಿನ್ನಬೇಡ, ಅಲ್ಲಿಗೆ ಹೋಗಬೇಡ, ಇಲ್ಲಿಗೆ ಹೋಗಬೇಡ, ಅದು ಎಲ್ಲ ನಿಯಮಗಳು ಏಕೆ, ಅವರಿಗೆ ಪರೀಕ್ಷೆ ಬರುತ್ತದೆ, ಟಿ ವಿ ನೋಡಬೇಡ ಇರ್ತಾನೆ. ಅವರು ಸ್ವಲ್ಪ ಹೊತ್ತೇ ಸ್ವಲ್ಪನೇ ನೋಡಿದೆ, ಸ್ವಲ್ಪ ಅಂದರೆ ಇವತ್ತು ಓದುವುದು ನಾಶವಾಯಿತು. ಏಕೆ ಅದು ಸ್ವಲ್ಪ ನೋಡಿಬಿಟ್ರೆ ಈಗ ಅದು ಬಿಡಲ್ಲ, ಇದು ಓದಲ್ಲ, ಅದೇ ಬಿಟ್ಟು ಅಲ್ಲೇ 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 ಕೂತಿರ್ತಾನೆ, ನಿಗ್ರಹನೇ ಇಲ್ಲ. ಅಲ್ಲವೇ, ಸ್ವಲ್ಪ ನೋಡ್ತೀನಿ ಅಂದರೆ ಆಯಿತು ಸ್ವಲ್ಪ ನೋಡು ಅಂದರೆ ಈಗ ಮತ್ತೆ ಬಿಡುತ್ತದಾ? ಈಗ ಟಿ ವಿಯಲ್ಲೇ ಕೂತಿರ್ತಾನೆ, ಇವತ್ತು ಓದುವುದೆಲ್ಲ ಮುಗಿದು ಹೋಯಿತು. ಸ್ವಲ್ಪ ಅಂದರೆ ನಿಗ್ರಹವಿಲ್ಲ. ಯಾರಿಗೆ ನಿಜವಾಗಿ ನಿಗ್ರಹವಿರುತ್ತದೋ, ಎಷ್ಟು ಬೇಕು ನೋಡಬೇಕು ಅಷ್ಟು ನೋಡ್ತಾರೆ. ಅಷ್ಟೇ 5 ನಿಮಿಷ 10 ನಿಮಿಷ ಅಂದ್ಕೊಂಡೆ, 10 ನಿಮಿಷ ನೋಡ್ತಾರೆ, ಮುಖ್ಯವಾಗಿ ಬಂದರೂ ಸ್ವಿಚ್ ಆಫ್ ಮಾಡಿ ಬರ್ತಾನೆ. ಅಮ್ಮ, ಆ ನಿಗ್ರಹ ಇರುವವನಿಗೆ ಹೇಳಬೇಕಾಗಿಲ್ಲ ಅಲ್ಲವೇ. ಟಿ ವಿ ಆನ್ ಮಾಡಿದ್ದರೆ ಇಗೋ ಇದೇದೋ ಮುಖ್ಯ ವಾರ್ತೆ ಬಂದಿದೆ ಅಂತೆ ತಿಳ್ಕೊಳ್ಳೋಣ, ಸುದ್ದಿ ಬಂದಿದೆ, ಅದು ಮಾತ್ರ ಆನ್ ಮಾಡ್ತಾನೆ, ಅದು ಕೇಳ್ತಾನೆ. 10 ನಿಮಿಷ ಅಂದ್ಕೊಂಡ 10 ಆಗಿದ್ರೆ ಏನು ಮುಖ್ಯವಾಗಿ ಬಂದರೂ ಮಿಕ್ಕ ಜನರು ನೋಡುತ್ತಾ ಇದ್ದರೂ ಬಿಟ್ಟು ಮಧ್ಯದಲ್ಲೇ ಬರ್ತಾನೆ. ಅಯ್ಯೋ ಒಳ್ಳೆ ಕಾರ್ಯಕ್ರಮ ಬರ್ತಾ ಇದೆ, ಅಯ್ಯಯ್ಯೋ ಏನೋ ಸೀರಿಯಲೋ ಏನೋ ಹಾಡೋ, ಯಾವುದೇ ಬರಲಿ ಅವ್ರು ಬಿಟ್ಟೆ ಹೋಗ್ತಾರೆ, ಮಿಕ್ಕ ಜನರು ಹೋಗ್ತಾರ. ಅದು ಸ್ವಲ್ಪ ನೋಡಿದ್ರಿಗೆ ಅಲ್ಲೇ ಇದ್ದು ಬಿಡ್ತಾರೆ. ಆಕರ್ಷಣಕ್ಕೆ ಒಳಗಾಗಿರುವವರಿಗೆ ಅದಕ್ಕೇನು ಹೇಳ್ತಾರೆ, ಅಲ್ಲ ಸ್ವಲ್ಪ ನೋಡ್ತೀನಿ ಅಂದರೆ ಸ್ವಲ್ಪ ಇಲ್ಲ ಏನಿಲ್ಲ, ಇವತ್ತು ಓದುವುದಿದೆ, ಪರೀಕ್ಷೆ ಇದೆ, ಓದುವುದು ಬಿಡ, ಮತ್ತೆ ನಾಳೆ ನೋಡು, ಇವತ್ತು ಬೇಡ, ಏನೇ ಇರಲಿ ಎಷ್ಟು ಮುಖ್ಯವಾಗಿರಲಿ ನೋಡುವುದೇ ಬೇಡ. ಏಕೆ ಈ ನಿಯಮ? ಏಕೆ ಅವರಿಗೆ ನಿಗ್ರಹವಿಲ್ಲ ಎಂದೇ ನಿಯಮ ಅಲ್ಲವೇ? ಅವರಿಗೆ ನಿಗ್ರಹವಿದ್ದರೆ ಹೇಳ್ಬಿಡ್ತೀವ, ಅವರೇ ನೋಡ್ಕೊಳ್ತಾರೆ. ಏ ನನ್ನ ಓದುವುದಿದೆ ಎಂದು ನೀವು ಕರೆದರೂ ಅವ್ರು ನೋಡಲ್ಲ, ಇದು ಬೇಡ ನನಗೆ ಹೇಳ್ತಾನೆ, ನಾನು ನೋಡೋದೇ ಇಲ್ಲ ಎಂದು ಹೋಗ್ತಾನೆ, ಮಧ್ಯದಲ್ಲೇ ತಾನೇ ಎದ್ದು ಹೋಗ್ತಾನೆ. ತನಗೆ ನಿಗ್ರಹವಿರುವವನು ಮಧ್ಯದಲ್ಲಿ ತಾನೇ ಎದ್ದು ಹೋಗ್ತಾನೆ, ಇನ್ನೊಬ್ಬರಿಗೆ ಒಳಗಾಗಲ್ಲ. ಅಂಥವನಿಗೆ ನಿಯಮ ಬೇಡ. ಇವರು ನಿಯಮ ಉಲ್ಲಂಘಿಸಿದ್ದರು ಅಂದರೆ ಸಾಮಾನ್ಯರ ನಿಯಮವನ್ನು ಬಿಟ್ಟು ಬಿಟ್ಟರು, ಇವರಿಗೇನು ಅಂಟಲ್ಲ, ಪಾಪ ಉಂಟಾಗಲ್ಲ, ಮೋಹ ಉಂಟಾಗಲ್ಲ, ಆಕರ್ಷಣೆ ಉಂಟಾಗಲ್ಲ. ಅಂಥವರಿಗೆ ತೇಜೀಯಸಾಂ ನ ದೇಶಾಯ ನ ದೋಷಾಯ, ತೇಜೀಯಸ, ತೇಜೀಯಸ ಅಂದರೆ ತೇಜಸ್, ತೇಜಸ್ವಂತರು ಹೇಳ್ತಾರೆ ಕನ್ನಡದಲ್ಲಿ, ತೇಜಸ್ವಂತರು, ಅತ್ಯಂತ ತೇಜಸ್ವಂತರು ಅಂದರೆ ಇಂದ್ರಿಯ ಮನೋ ನಿಗ್ರಹದಿಂದಲೇ ಮನಸ್ಸು ನಿರ್ಮಲವಾದರೆ ಮುಖಸ್ಸಿನಲ್ಲಿ ಒಂದು ತೇಜಸ್ಸು ಕಂಡು ಬರ್ತದೆ. ತೇಜಸ್ ಅಂದ್ರೇನು? ಅಭಿಮಾನ, ಭೋಗಾಸಕ್ತಿ, ಮಮಕಾರಾಸಕ್ತಿ, ಅದೇ ಇಂದ್ರಿಯ ಭೋಗಾಸಕ್ತಿ, ಮಮಕಾರಾಸಕ್ತಿ, ಅಭಿಮಾನ, ಈ ಮೂರು ಬಿಟ್ಟರೆ ಮನಸ್ಸಿಗೂ ತೇಜಸ್ಸೇ ಬಂದು ಬಿಡ್ತದೆ. ಅದೇ ಏಕೆ ತೇಜಸ್ಸೆಲ್ಲ ಏಕೆ ಹೋಗುತ್ತದೆ ಅಂದರೆ ಈ ಆಸಕ್ತಿಯಿಂದಲೇ, ಮೋಹದಿಂದಲೇ ಹೋಗುತ್ತದೆ. ಅಯ್ಯೋ ನನಗೆ ಅದಿಲ್ಲ ಇದಿಲ್ಲ, ಕಾಮ ಕ್ರೋಧ ಲೋಭ ಮೋಹ ಬಂದರೆ ಹೋಗುತ್ತದೆ. ಯಾವುದಕ್ಕೆ ಒಳಗಾಗಲ್ಲ ಅಂದರೆ ತಾಂತಾನು ನಿಶ್ಚಿಂತವಾಗಿರುತ್ತಾನೆ, ಅವ್ರಿಗೆ ಮನಸ್ಸು ಪ್ರಸನ್ನವಾಗಿಬಿಡ್ತು, ಅಷ್ಟೇ ವ್ಯತ್ಯಾಸ ಏನಿಲ್ಲ. ತೇಜಸ್ ಅಂದರೆ ಅದೇ ತೇಜಸ್ಸು. ಆದ್ದರಿಂದ ತೇಜೀಯಸಾಂ ನ ದೋಷಾಯ, ತೇಜಸ್ವಂತರಿಗೆ ಯಾವ ದೋಷವಿಲ್ಲ. ಉದಾಹರಣೆ ಹೇಳ್ತಾನೆ, ವನ್ನೇ ಸರ್ವಭುಜೋ ಯತ, ವನ್ನೇ ಸರ್ವಭುಜೋ ಯತ. ಅಗ್ನಿಗೆ ನೋಡಿ, ಅಗ್ನಿ ಏನಾದರೂ ತಿಂತದೆ ಅಲ್ಲವೇ? ಅಗ್ನಿಯಲ್ಲಿ ನೀವು ಏನಾದರೂ ಏನಾದರೂ ಕಟ್ಟಿಗೆ ಹಾಕು, ಪೇಪರ್ಗಳು ಹಾಕು, ಚಾಪೆ ಹಾಕು, ಬಟ್ಟೆಗಳು ಹಾಕು, ಯಾವುದೇ ಹಾಕು ತಿಂತದೆ ಅಲ್ಲವೇ? ಮನುಷ್ಯರು ಯಾವುದೇ ನೋಡಿದರೆ ಕಟ್ಟಿಗೆ ಎಲ್ಲ ತಿಂದು ಬಿಟ್ಟರೆ ನಮಗೆ ಅದೇನಾಗಬೇಕು? ಒಣಗಿರುವ ಎಲೆಗಳು ಬೀಳುತ್ತವೆ ನೋಡಿ, ಅದು ನೋಡಿ ತಾಳಗೆರೆ ಬೀರುತ್ತದೆ, ತಾಳಗೆರೆ ತಿಂದು ಬಿಡ್ತೀವ ನಾವು? ನಮ್ಮ ಊಟದಲ್ಲೇ ಒಂದು ಚೂರು ಇಷ್ಟು ಏನೋ ಬಂದಿರುತ್ತೆ, ನಕ್ಕಾಗಲ್ಲ ಅಲ್ಲವೇ? ಒಂದು ಯಾವುದೋ ಎಲೆ, ಏನೋ ಎಲೆ ಬಂತು ಅಂದರೆ ತಿನ್ನಕ್ಕಾಗಲ್ಲ. ಅದೇನು ಕರಿಬೇವಿನ ಎಲೆ, 4-6 ಹೆಚ್ಚಾದ ಕರಿಬೇವಿನ ಎಲೆ ತಿಂತಾರ ಜನರು? ಬಿಸಾಕ್ತಾರ? ಅದು ನೋಡಿ, ಇನ್ನು ಬೇರೆ ಎಲೆ ಬಂದರೆ ಅಯ್ಯೋ ಬೇಡ ಬೇಡ ಅಂತ, ಒಂದು ಇಷ್ಟು ಬಂದರೆ ನಿಮಗೆ ತಿನ್ನಕ್ಕಾಗಲ್ಲ. ಅದು ನೋಡಿ ಎಷ್ಟಾದರೆ, ಅದೇ ಆನೆ ಬಂದರೆ ಅಯ್ಯೋ ಎಷ್ಟೆಷ್ಟು ಎಲ್ಲ ತಿಂದುಬಿಡಿ, ಹಸೆ ನೋಡಿ ಯಾವುದು ಹುಲ್ಲಾದರೂ ತಿಂದು ಬಿಡ್ತದೆ. ಹಾಗೆ ಅಗ್ನಿ ಎಲ್ಲವನ್ನೂ ತಿಂತದೆ ಎಂದು ನೋಡಿ ನಾವು ಅಗ್ನಿ ಹಾಗೆ ತಿನ್ನುವಕ್ಕೆ ಹೋದರೆ ಪ್ರಾಣವೇ ಬಿಡ್ತೀವಿ, ತಕ್ಷಣವೇ ಪ್ರಾಣ. ಹಾಗೆ ತೇಜಿಯಸ್, ತೇಜಿಯಸ್ ಅಂದರೆ ತೇಜಸ್ವಂತರು, ಇನ್ನೊಬ್ಬರನ್ನು ಅದನ್ನು ಸುಟ್ಟು ಹಾಕುವಂಥ ಪವರ್ ಇದ್ದರೆ, ಅದನ್ನು ತಿನ್ನುವುದು ಜೀರ್ಣಿಸಿಕೊಳ್ಳುವುದು ಏನಾಗದಂತೆ ಗಟ್ಟಿ ಇದ್ದರೆ ಏನಾದರೂ ತಿಂತಾರೆ, ಇಲ್ಲದಿದ್ದರೆ ಅಯ್ಯೋ ಅದು ಬೇಡ, ಅಯ್ಯೋ ಇದು ಬೇಡ, ಅಯ್ಯೋ ಇದು ಬೇಡ, ಇದು ಬೇಡ. ಮುದುಕರು ಅದೇ ಹೇಳ್ತಾರಲ್ಲವೇ, ಅಯ್ಯೋ ಹೆಚ್ಚಿನಕ್ಕಾಗಲ್ಲ, ಹೆಚ್ಚಿನಕ್ಕಾಗಲ್ಲ, ಹಾಂ ಇದು ಬೇಡ, ಇದು ಬೇಡ, ಇದು ಬೇಡ ಹೇಳ್ತಾರೆ. ಮಕ್ಕಳು ಯಾವುದೇ ಇರಲಿ, ಏನು ಯಾವ ಕಾಯಿ, ಕಾಯಿ ಅಂದರೆ ಏನು, ಹಣ್ಣಾಗದೇ ಇರುವಂಥ ಎಲ್ಲ ಮಾವಿನದ, ಅಯ್ಯೋ ಮಾವಿನ ತುಂಬ ಕಡಿಮೆ,
ಮಾವಿನದೆ ಅಲ್ಲ ಇದು ನೀವು ಸಾರು ಮಾಡ್ತೀರಿ ನೋಡಿ ಅಡಿಗೆ ಮನೆಯಲ್ಲಿ ಇರುತ್ತದೆ ಟ್ಯಾಮರೆಂಡಿಕೆನ ಹೇಳ್ತಾರೆ ಹುಣಸೆ ಹುಣಸೆ ಕಾಯಿ ತಿಂತಾರೆ ಗೊತ್ತಾ ಹುಣಸೆ ಕಾಯಿ ಅದು ಒಗರು ಇರಬಹುದು ಹುಳಿ ಇರಬಹುದು ನಾವು ತಿಂತಿದ್ದೀವಿ ಹುಣಿಕಾಯಿ ಯಾವುದು ಎಲ್ಲ ಕಾಯಿ ಹೊರಗೆ ಹೋದರೆ ಎಲ್ಲ ಮರಗಿಡಗಳು ಎಲ್ಲ ಹಣ್ಣು ತಿಂದಿದ್ದೀವಿ ಎಲ್ಲ ಕಾಯಿ ತಿಂದಿದ್ದೀವಿ ಅಬ್ಬಾ ಅದು ಹಣ್ಣಿಗೆ ಮನೆಗೆ ಬಂದಾಗ ಊಟಕ್ಕೆ ಆ ಉಪ್ಪು ಖಾರ ಹಾಕಿದ್ದರೆ ನಾಲಿಗೆ ಎಲ್ಲ ಒಡೆದು ಹೋಗಿ ತಿನ್ನಕ್ಕಾಗ್ತಿರಲಿಲ್ಲ ಅಬ್ಬಾ ಖಾರ ಏನು ಅವ್ರು ಹೇಳುತ್ತಿದ್ದರು ನೀವು ಹೋಗಿ ಎಲ್ಲ ಮೇಕೆ ಹಾಗೆ ಮೇದು ಬಂದರೆ ಇದೇನು ತಿನ್ನಕ್ಕಾಗ್ತದಾ ಎಂದು ಅಮ್ಮ ಹೇಳುತ್ತಿದ್ದರು ಏನು ತಿನ್ನಕ್ಕಾಗ್ತದೆ ಅಂತ ಏನು ಮಾಡಬೇಕು ಹಾಗೆ ಹಾ ಹಾ ಅಂತ ತಿನ್ನುವುದು ಅಯ್ಯೋ ನಾಳೆ ತಿನ್ನಬಾರದು ಮತ್ತೆ ಹೋದರೆ ಮತ್ತೆ ಅದೇ ತಿನ್ನುವುದು ಎಲ್ಲ ತಿನ್ನುವುದು ಅಂದರೆ ಮಕ್ಕಳು ತಿಂತಾರೆ ಹಾಗೆ ಏನಾದರೂ ತಿಂತಾರೆ ಆ ಮೇಕೆ ಹಾಗೆ ಎಲ್ಲ ಮೇಕೆ ಅವ್ರು ಅದೇ ಹೇಳುತ್ತಿದ್ದರು ಮೇಕೆ ಹಾಗೆ ಎಲ್ಲ ತಿಂದರೆ ಹೇಗೆ ಅಂತ ಮರದು ಏನು ಏನು ತಿಂದ್ಕೊಂಡು ಬಂದರೂ ತಿನ್ನುವುದು ಬೇಕು ಅನಿಸುತ್ತಿತ್ತು ತಿನ್ನುವುದಷ್ಟೇ ಹಾಗೆ ಅಂದರೆ ಈಗ ಮುದುಕರಾದರೆ ಅದಾಗಲ್ಲ ಹಾಗೆ ತಮ್ಮ ತಮ್ಮ ಶಕ್ತಿ ತಮ್ಮ ತಮ್ಮ ನಿಗ್ರಹಕ್ಕೆ ಅನುಗುಣವಾಗಿ ಯಾರಿಗೆ ಯಾವುದು ಅಂಟಲ್ಲವೋ ಎಲ್ಲಿಯಾದರೂ ಹೋಗ್ತಾರೆ ಏನಾದರೂ ಮಾಡ್ತಾರೆ ಇದು ನಿಯಮ ಹಾಗೆ ನೀವು ಶ್ರೀಕೃಷ್ಣರನ್ನು ಮನುಷ್ಯ ರೂಪದಲ್ಲಿದ್ದಾರೆ ಆದರೆ ಮನುಷ್ಯ ಅಲ್ಲ ಅದು ನೋಡಿ ಮನುಷ್ಯ ರೂಪದಲ್ಲಿದ್ದಾನೆ ಹೊರತು ಮನುಷ್ಯ ಅಲ್ಲ ಮನುಷ್ಯನಿಗಿಂತ ಹೆಚ್ಚಿರುವ ದೇವತಾ ಋಷಿ ಇನ್ನು ದೇವತೆಗಳು ಋಷಿಗಳಿಗಿಂತ ಹೆಚ್ಚಿನ ಮೇ ಅಂಥವನಿಗೆ ಇಡೀ ಬ್ರಹ್ಮಾಂಡವೇ ತನ್ನದಾದಾಗ ಇದು ಏನಿದೆ ಎಂದು ಒಂದು ಸಣ್ಣ ವಿಷಯ ಇದೊಂದು ಸಣ್ಣ ವಿಷಯ ಗೋಪಿಕರ ಜೊತೆಗೆ ಇಲ್ಲಿ ಆಟ ಆಡ್ತಾ ಇರುವುದು ಅತಿ ಸಣ್ಣ ವಿಷಯ ಇದಕ್ಕಿಂತ ದೊಡ್ಡದಾದರೂ ಇರಬಹುದು ಅಂತ ಶ್ರೀಕೃಷ್ಣನಿಗೆ ಅಂದರೆ ಶ್ರೀಕೃಷ್ಣ ಯಾರೋ ತಿಳ್ಕೊ ಅದು ನೀವು ಮರೆತು ಹೋಗಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಇದು ಏಕೆ ಅಂದರೆ ನಾವು ನಮ್ಮ ಮನುಷ್ಯ ಹಂತದಲ್ಲಿದ್ದು ನೋಡ್ತಾ ಇದ್ದೀವಿ ನೀನು ನಾನು ನನ್ನದು ಮನುಷ್ಯತ್ವ ಅದು ಮರೆತು ಹೋಗು ಅದು ಮರೆತು ಹೋಗಿ ಆ ಭಗವದ್ ಭಾವನದಲ್ಲಿ ಮುಳುಗಿ ಹೋದರೆ ನಿಮಗೆ ಯಾವ ಪ್ರಶ್ನೆ ನೀವು ಭಕ್ತಿಯಲ್ಲಿ ಮುಳುಗಿದ್ದರೆ ನಿಮಗೆ ಇಂದ್ರಿಯ ನಿಗ್ರಹ ಮನೋನಿಗ್ರಹ ಬಂದಾಗ ನಿಮ್ಮ ಮನಸ್ಸು ಶುದ್ಧವಾಗುತ್ತದೆ ರಾಗದ್ವೇಷ ಕಾಮಕ್ರೋಧಗಳನ್ನು ದಾಟುತ್ತದೆ ಆವಾಗ ನಿಮಗೂ ಇದು ಏನು ಅನಿಸಲ್ಲ ಆವಾಗ ಅನಿಸುತ್ತದೆ ಜನರೆಲ್ಲ ಅದು ಬೇಡ ಇದು ಬೇಡ ಅಲ್ಲಿ ಹೋಗಬೇಡ ಅಯ್ಯೋ ಹಣ ಇದ್ದರೆ ನನಗೆ ಅನಿಸುತ್ತಿತ್ತು ಏ ಅವ್ರ ಜೊತೆಗೆ ಹೋಗಬೇಡ ನಮಗೊಬ್ಬ ಸ್ನೇಹಿತರಿದ್ದರು ಅವ್ರು ಯಾರೋ ಒಬ್ಬರಿಗೇನೋ ಕೆಟ್ಟ ಕೆಟ್ಟ ಅಂದರೆ ಏನು ಸಿಗರೆಟ್ ಸೇದಿದ್ರೆ ಒಂದು ಬ್ಯಾಡ್ ಕಂಪನಿ ಅಲ್ಲವೇ ಕೆಟ್ಟ ಕಂಪನಿ ಹೇಳ್ತಾರೆ ಇವನು ಹುಡುಗೆ ಅವ್ರ ಜೊತೆಗೆ ತಿರುಗುತ್ತಾ ಇದ್ದರೆ ಮಿಕ್ಕ ಜನ ಹೇಳ್ತಾರೆ ನಿಮ್ಮ ಮಗ ಅವ್ರ ಜೊತೆಗೆ ತಿರುಗುತ್ತಾ ಇದ್ದಾನೆ ಅವರು ಸಿಗರೆಟ್ ಸೇರ್ತಾ ಇದ್ದಾನೆ ಅವ್ರ ಜೊತೆಗೆ ಏಕೆ ತಿರುಗೋದು ಇವರು ಬೈಯುತ್ತಾರೆ ಒಬ್ಬನು ತನ್ನ ರೂಮ್ಗೆ ಯಾರೋ ಸ್ನೇಹಿತರು ಬಂದಾಗ ಅವರು ಸಿಗರೆಟ್ ಸೇರಿ ಅಲ್ಲೇ ಹಾಕಿಬಿಟ್ಟ ಹಾಕಿಬಿಟ್ಟಾಗ ಇವರು ಅವ್ರ ಜೊತೆಗೆ ಜಗಳಕ್ಕೆ ಬಂದ ನೋಡು ಯಾರಾದರೂ ನನ್ನ ಮನೆಗೆ ಬಂದರೆ ನಮ್ಮ ಅಪ್ಪ ಬಂದರೆ ನಾನು ಸೇರಿದೆ ಅಂದ್ಕೊಳ್ತಾರೆ ಅದರಿಂದ ನೀವು ಹೀಗೇಕೆ ಹಾಕಿದ್ದಿ ಇಲ್ಲಿ ಜಗಳಕ್ಕೆ ಹೋದ ಮತ್ತೆ ನನಗೂ ಹೇಳಿದೆ ಹೀಗೆ ಹೇಳಿದ್ದೀನಿ ನನಗನ್ಸಿತು ನೀವು ಸೇದುವುದೇ ಅಲ್ಲ ಅದಿದ್ದರೆ ಅಪ್ಪ ನೋಡಿ ಏನೂ ತಿಳ್ಕೊಳ್ತಾರೆ ಎಂದು ಅಷ್ಟು ಭಯವೇಕೆ ನನಗನ್ಸಿತು ನೀವು ಸೇದುವುದೇ ಅಲ್ಲ ಅದು ನೋಡಿದ್ರೆ ನಿಮಗೇಕೆ ಅವರು ಸೇದಿದ್ದರೆ ನಿಮಗೇಕೆ ಅವರ ಜೊತೆಗೆ ಆಟ ಆಡುವಕ್ಕೆ ಹೋದರೆ ಏ ಅವರು ಸೇರ್ತಾರೆ ಅವರು ಸೇದಿಲ್ಲ ಅವರು ಸೇರಿದ್ರೆ ಮತ್ತೆ ನೀವೇನು ಸೇರಬೇಕಾಗಿಲ್ಲ ಅಂದರೆ ಜನರು ಎಲ್ಲಿ ಒಳಗಾಗ್ತಾರೋ ಎಂದು ಎಲ್ಲರಿಗೂ ಭಯ ಯಾರಿಗೆ ಇನ್ನೊಬ್ಬರು ಎಷ್ಟು ಸೇದುವಕ್ಕೆ ಹೋದರೂ ಅದೇನು ಆಟ ಆಡ್ತಾರೆ ನೋಡಿ ಆ ಇಸ್ಪೀಟ್ ಆಟ ಇಸ್ಪೀಟ್ ಆಟ ಆಡುವ ಜೊತೆಗೆ ಅವ್ರು ಆಡ್ತಾನೆ ಅವ್ರ ಜೊತೆಗೆ ಹೋಗಬೇಡ ಈ ಕಾಲದಲ್ಲಿ ಏನಿಲ್ಲ ಎಲ್ಲರ ಜೊತೆಗೆ ಹೋಗ್ತಾ ಇದ್ದಾರೆ ಈ ಕಾಲದಲ್ಲಿ ಅವ್ರ ಜೊತೆಗೆ ಹೋಗಬೇಡ ನಮಗೆ ಯಾರು ಹೇಳಲಿಲ್ಲ ಅವರ ಜೊತೆಗೆ ಹೋದರೂ ನಾವು ಆಟಗಳು ಆಡಲಿಲ್ಲ ನಮಗೆ ಅನಿಸುತ್ತಿತ್ತು ಏಕೆ ಇಷ್ಟೆಲ್ಲ ಭಯ ಬೇಕಂದರೆ ಆಡ್ತೀವಿ ಬೇಡ ಅಂದರೆ ಬಿಡ್ತೀವಿ ಅದೇಕೆ ನಮ್ಗೆ ಅನಿಸುತ್ತಿತ್ತು ಆದರೆ ಕೆಲವರಿಗೆ ಅಯ್ಯೋದು ಸೇರ್ತಾನೋ ಏನೋ ಅಯ್ಯೋದು ಆಡ್ತಾನೋ ಏನೋ ಇವರಿಗೆ ಭಯ ಯಾರಿಗೆ ತನ್ನ ಸ್ವಯಂ ನಿಗ್ರಹ ಇರುತ್ತದೋ ಅವರು ಎಲ್ಲಿ ಹೋಗ್ತಾನೆ ಯಾರ ಜೊತೆಗೆ ಇರುತ್ತಾನೆ ನಿಮಗೆ ಚಿಂತೆ ಬೇಡ ಅವ್ರು ನೋಡ್ಕೊಳ್ತಾನೆ ಅವರು ಕೊಟ್ಟರು ಸೇದಿಸುವಕ್ಕೆ ಕೊಟ್ಟರು ಬಲವಂತ ಮಾಡಿದ್ದರೂ ಇವರು ಸೇರಲ್ಲ ಆಟ ಆಡುವುದಕ್ಕೆ ಎಷ್ಟು ಬಲಾತ್ಕಾರ ಮಾಡಿದ್ದರೂ ಇವರು ಆಟ ಆಡಲ್ಲ ಆ ಇಸ್ಪೀಟ್ ಆಡಲ್ಲ ಏಕೆ ಇವರಿಗೆ ಸ್ವಯಂ ನಿಗ್ರಹ ವಿವೇಕ ಇರುವವನಿಗೆ ಇನ್ನೊಬ್ಬರೇನು ಹೇಳಬೇಕಾಗಿಲ್ಲ ಅಂಥವನಿಗೆ ಎಲ್ಲಾರ್ದು ಹೋಗ್ತಾನೆ ಮತ್ತೆ ಯಾವುದು ಸೇದದೆ ಯಾವುದು ಆಟ ಆಡದೆ ವಾಪಸ್ ಬರ್ತಾನೆ ಯಾರು ಮುಕ್ತಲ್ಲ ಯಾರೇನು ಮಾಡಲ್ಲ ಹಾಗೆ ಸ್ವಯಂ ನಿಗ್ರಹ ಇರುವವನಿಗೆ ಯಾರ ಜೊತೆಗೆ ಇದ್ದರೂ ಅದೇನು ಅಂಟಲ್ಲ ಇದು ಬೇಕು ಆದ್ದರಿಂದ ಸ್ವಯಂ ನಿಗ್ರಹವಂತ ಇವನನ್ನು ನೋಡಿ ಅವನೇ ಬೇಜಾರು ಮಾಡಿಕೊಂಡು ಸೇದುವುದು ಬಿಡುತ್ತಾನೆ ಹೊರತು ಇವನು ಸೇದುವುದಿಲ್ಲ ಒಂದು ಸಲ ನೋಡಿದೆ ನಾನು ನಮ್ಮ ಸ್ನೇಹಿತರೆಲ್ಲ ಆಟ ಆಡ್ತಾ ಇದ್ದಾರೆ ಈಗಲೂ ನೆನಪಾಗ್ತದೆ ಯಾವಾಗಲೂ ಒಂದು ಸಲ ಅವರೇನು ಆಟ ಆಡುವುದು ಶುರು ಮಾಡಿಬಿಟ್ಟರು ರಾತ್ರಿಗೆ ಆಟ ಆಡ್ತಾರೆ ಅವರು ಏನದು ಹಗಲು ಆಡಲ್ಲ ಏಕೆ ಅಂದರೆ ಅವರಿಗೆ ಒಂದು ನಾನ್ ಸ್ಟಾಪ್ ಟೈಮ್ ಬೇಕು ಯಾವುದು ಶನಿವಾರ ಬಂತಂದರೆ ನೆಕ್ಸ್ಟ್ ಡೇ ಭಾನುವಾರ ಇರುತ್ತದಲ್ಲ ಈಗ ನೀವು ಕಾಲೇಜ್ ಇರಲ್ಲ ಅದಕ್ಕೋಸ್ಕರ ಆಟ ಆಡೋದು ಶುರು ಮಾಡ್ತಾರೆ ಅವ್ರ ಫ್ರೆಂಡ್ ಸರ್ಕಲ್ ಎಲ್ಲ ಬರುತ್ತಾರೆ ರೂಮ್ ತುಂಬಿ ಜನರು ಎಲ್ಲರೂ ಈಗ ಆಟ ಆಡೋದು ಶುರು ಮಾಡಿಬಿಟ್ರೆ ಅವು ಏನೋ ಸ್ವಲ್ಪ 5 ನಿಮಿಷ 10 ನಿಮಿಷ ಅರ್ಧ ಗಂಟೆ ನೋಡ್ತೀವಿ ನಿದ್ದೆ ಬರುತ್ತೆ ಮಲ್ಕೊಂಡ್ಬಿಡ್ತೀವಿ
ಮಧ್ಯದಲ್ಲಿ ಏನೋ ಕಿರ್ಚಿತಾರೆ, ಎದ್ದು ನೋಡಿದರೆ ಇನ್ನೂ ಆಟ ಆಡ್ತಾ ಇದ್ದಾರೆ, ಗಡಿಯಾರ ನೋಡಿದರೆ ಅಯ್ಯೋ 11 ಆಯಿತು 12 ಆಯಿತು ಆಡ್ತಾನೆ ಇದ್ದಾರೆ, ಮತ್ತೆ ಎದ್ದು ನೋಡಿದರೆ 2 ಗಂಟೆಗೆ ಮತ್ತೆ ಆಡ್ತಾನೆ ಇದ್ದಾರೆ, ಮತ್ತೆ 3 ನೋಡಿದ್ರೆ ಮತ್ತೆ ಆಡ್ತಾನೆ ಇದ್ದಾರೆ. ಇದು ಏನದು ಅವ್ರಿಗೆ ಆಡ್ತಾನೆ, ನೆನ್ನೆ ನಿದ್ದೆ ಬರಲ್ಲವ ಅಂದರೆ ಆ ಮೂಡ್ನಲ್ಲಿರೋ ಆಡ್ತಾನೆ. ನಾನು ಅಲ್ಲೇ ಪಕ್ಕಕ್ಕಿದ್ದೆ, ಒಂದು ದಿವಸ ಆಡಲಿಲ್ಲ. ಅದು ಏನಂದ್ರೆ ಬೋರ್ ಅನಿಸುತ್ತಿತ್ತು ಆಟ, ಅದರಲ್ಲಿ ಏನಿದೆ ಅದೇ ಹಾಕೋದು ಅದೇ ತಗೊಳ್ಳಿ, ಆ ಥರ ಐತೆ ಅನಿಸುತ್ತಿತ್ತು. ಬೋರ್ ಮೂರ್ಖನ ಕೆಲಸ ಅನಿಸುತ್ತಿತ್ತು ನನಗೆ, ಏನಿದು ಮತ್ತೆ ಹಾಕೋದು ತೆಗೆಯೋದು ಏನಿದೆ ಆಟದಲ್ಲಿ ಬೋರ್ ಅನಿಸುತ್ತಿತ್ತು ನನಗೆ. ಬುದ್ಧಿಗೆ ಯೋಚನೆ ಇರುವ ಕೆಲಸ ಇರಬೇಕೇ ಹೊರತು ಯೋಚನೆ ಇಲ್ಲದೆ ಅದು ಏನು ಆಟ, ನನಗೆ ಬೋರ್ ಅನಿಸುತ್ತಿತ್ತು. ಅಂದರೆ ಕೆಲವರಿಗೆ ಅದೇ ಅದೇನು ಒಂದು ರೌಂಡ್ ತಿರುಗುತ್ತದೆ ನೋಡಿ, ಇಂಥದ್ದು ಕ್ಯಾರಮ್ ಅದು ಆಟ. ಇಲ್ಲಿಂದ ಅಲ್ಲಿಗೆ ನನಗೆ ಅದು ಬೋರ್ ಅನಿಸುತ್ತಿತ್ತು. ಏನು ಇಲ್ಲಿಂದ ಅಲ್ಲಿ ಅಲ್ಲಿ ಅದು ಏನಿಲ್ಲ, ಇಲ್ಲಿಂದ ಅಲ್ಲಿ ಹಾಕೋದಂತ ಅಲ್ಲಿಂದ ನನಗೆ ಬೋರ್ ಅನಿಸುತ್ತೆ. ಯಾವುದೋ ಒಂದೆರಡು ಸಲ ಆಡಿದೆ ನಂತರ ಬಿಟ್ಟೆ. ಅದು ನನಗೆ ಆಟ ಅಂದರೆ ಬೋರ್ ಆ ಆಟ ಅಲ್ಲ, ಬೇರೆ ಏನೋ ಆಟಗಳು. ಏನಾದರೂ ಬುದ್ಧಿವಂತಿಕೆ ಆಟ ಇದ್ದರೆ ಒಳ್ಳೆಯದು. ಇದರಲ್ಲಿ ಏನಿದೆ ಅಂದರೆ ಯಾರಿಗೆ ಆ ಕೆಲವು ಆಟಗಳಲ್ಲಿ ಆಕರ್ಷಣೆ ಇರುತ್ತದೋ ಅದಕ್ಕೆ ಆಕರ್ಷಣರಾಗ್ತಾರೋ ಅವರಿಗೆ ಭಯ ಏನಾಗ್ತಾರೋ ಎಂದು. ಅದರಲ್ಲಿ ಗುಣದೋಷ ಮೊದಲೇ ತಿಳ್ಕೊಂಡವನಿಗೆ ನೀವು ಆಕರ್ಷಣೆ ಮಾಡಿದ್ದರೂ ಹೋಗಲ್ಲ. ಎಷ್ಟು ಪ್ರಚೋದನೆ ಮಾಡಿದರೂ, ಎಷ್ಟು ಪ್ರಚೋದನೆ ಮಾಡಿದರೆ ಅವರು ಆಡುವಕ್ಕೆ ಹೋಗಲ್ಲ ಅಲ್ಲವೇ. ಯಾರೊಬ್ಬರು ಹೇಳಿದ್ರು, ಸಿ ಒಬ್ಬನು ಹೇಳಿದ, ಯಾರಿಲ್ಲ ಆಟ ಆಡುವುದಕ್ಕೆ, ನೀವು ಆಡಲ್ಲ ನನಗೆ ಗೊತ್ತು, ಆದರೆ ಈ ಒಂದು ಸಲ ಆದರೆ ನನಗೆ ಯಾರು ಇಲ್ಲ, ಒಬ್ಬನೇ ಇದ್ದೀನಿ, ಆದರೆ ಆಡಿಲ್ಲ. ನೀವು ಒಬ್ಬನೇ ಆಡ್ಕೊಂಡು ನಾನು ಮಾತ್ರ ಬರಲ್ಲ. ಅವ್ರು ಏನಪ್ಪ ಒಂದು ಸಲ ಆಡಿದರೆ ತಪ್ಪೇನು, ಒಂದು ಸಲ ಆಡಿದರೆ ತಪ್ಪೇನು ಅಂತ ಹೇಳ್ತಾರೆ. ಆ ಆಟದಲ್ಲಿ ಏನು ಅರ್ಥವೇ ಇಲ್ಲ, ನನಗೆ ಬೋರ್ ಆಗ್ತದೆ ಎಂದು. ಅದರಲ್ಲಿ ಇಟ್ಕೊಳ್ಳೋದು ಹಾಕೋದು ಅದು ಏನದು ಬೋರ್ ಆಟ ಎಂದು ಹೇಳಿದೆ. ಅಂದರೆ ಇವರು ಆಕರ್ಷಣೆ ಮಾಡಿದ್ದರೂ ಆಡೋಕ್ಕೆ ಹೋಗಲ್ಲ, ಏನು ಮಾಡಬೇಕು. ಹಾಗೆ ಸುಮ್ಮನೆ ಒಂದೆರಡು ಉದಾಹರಣೆ ಹೇಳಿದ್ದೀನಿ. ಅವ್ರದ್ದು ಇನ್ನೂ ಶ್ರೀಕೃಷ್ಣ, ಯೋಗೀಶ್ವರರು, ಸಿದ್ಧಪುರುಷರು ಅತ್ಯಂತ ಉತ್ಕೃಷ್ಟವಾದ ಯಾವುದೇ ಆಕರ್ಷಣೆ ಮಾಡು. ಏಕೆ ಇಂದ್ರಾದಿ ಲೋಕ ನೋಡಿದ್ದಾರೆ, ಇನ್ನೂ ಅದಕ್ಕಿಂತ ಮೇಲೆಮಟ್ಟ ಸ್ವರ್ಗಾದಿಗಳನ್ನು ನೋಡಿದ್ದಾರೆ. ಅಂಥವರು ಇನ್ನೊಂದು ಸ್ವರ್ಗನೇ ಸೃಷ್ಟಿ ಮಾಡತಕ್ಕವನು ಈ ಸಣ್ಣ ಪುಟ್ಟ ವಸ್ತುಗಳೇನು ದೊಡ್ಡದಾ. ಅದರಿಂದ ಅಂಥ ಮಹನೀಯರಿಗೆ ಇದು ಯಾವುದು ಅಂಟಲ್ಲ. ನಾವು ನಮ್ಮ ಮನುಷ್ಯನ ಹಂತದಿಂದ ನೋಡಿ ಅಲ್ಲವೇ, ಓ ಅಷ್ಟು ಹಣ ಬಂದರೆ ಹಾಳಾಗ್ತಾನೆ ಅಂತ ಅನಿಸುತ್ತದೆ ಇವರಿಗೆಲ್ಲ. ಮರಿ ರಾಜನಿಗೆ ನೋಡಿ ಎಷ್ಟು ಸಂಪದ ಇರುತ್ತದೆ, ಅವನು ಹಾಳಾಗ್ತಾನ. ನಮಗೇನಿದೆ, ಏ ಅವ್ರಿಗೆ 100 ರೂಪಾಯಿ ಹೆಚ್ಚು ಕೊಟ್ಟರೆ ಹೆಚ್ಚು ಕೊಡಬೇಡ ಹಾಳಾಗ್ತಾನೆ, ಏನೋ ಕೆಟ್ಟ ಹವ್ಯಾಸ ಬರುತ್ತದೆ. ಅವರಿಗೆ ಕೋಟಿ ರೂಪಾಯಿ ತನ್ನ ಕೈಯಲ್ಲೇ ಇರುತ್ತದೆ, ಅವ್ರು ಹಾಳಾಗ್ತಾನ, ಅವರಿಗೇನು ಹೇಳಲ್ಲ. ಹಾಗೆ ತೇಜೀಯಸಾಮ್ನ ದೋಷಾಯ, ಇದು ನೆನಪಿಟ್ಕೋ. ಇಷ್ಟೆಲ್ಲ ಉದಾಹರಣೆ ಯಾರಿಗೆ ಹೇಳ್ತಾ ಇದ್ದಾರೆ, ಆ ವ್ಯತ್ಯಾಸ ನೋಡ್ಕೋ. ಆಕರ್ಷಣಕ್ಕೆ ಒಳಗಾಗುವವನ, ಆಕರ್ಷಣೆಯನ್ನು ದಾಟಿದವನ ಅದಿರಬೇಕು. ಅದರಿಂದ ಧರ್ಮ ವ್ಯತಿಕ್ರಮೋ ದೃಷ್ಟ ಈಶ್ವರಾಣಾಂ ಚ ಸಾಹಸಂ ತೇಜೀಯಸಾಂ ನ ದೋಷಾಯ ವನ್ನೇ ಸರ್ವಭುಜೋಯತ ನೈತತ್ ಸಮಾಚರ್. ಐತೆ ಆ ಶ್ರೀಕೃಷ್ಣನನ್ನು ನೋಡಿಕೊಂಡು, ಅವನು ಮನುಷ್ಯ ಜನ್ಮದಲ್ಲಿದ್ದಾನೆ ಅವನು ಮಾಡಿದ್ದ ಎಂದು ನೋಡಿಕೊಂಡು ನೀವು ಆಚರಿಸುವಕ್ಕೆ ಹೋಗಬೇಡ. ನೀವು ಅಂದರೆ ಮನುಷ್ಯರು, ಪರೀಕ್ಷತ್ತೇನು ಹೋಗಲ್ಲ, ಪರೀಕ್ಷತ್ತಿಗೆ ಉಪದೇಶ ಬೇಕಾಗಿಲ್ಲ. ಪರೀಕ್ಷತ್ತು ನೆಪದಿಂದ ಸಮಾಜಕ್ಕೆ ಮಿಕ್ಕ ಜನರಿಗೆ ಹೇಳುವರು. ಭಗವದ್ಗೀತೆಯಲ್ಲಿಯೂ ಅರ್ಜುನನ ಎಷ್ಟೋ ಪ್ರಶ್ನೆಗಳು ಮಾಡ್ತಾನೆ, ಆ ಪ್ರಶ್ನೆಗಳೆಲ್ಲ ಅರ್ಜುನನಿಗೇನು ಬೇಡ, ಲೌಕಿಕರನ್ನು ದೃಷ್ಟಿಯಲ್ಲಿಟ್ಕೊಂಡು ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಎಷ್ಟೋ ಪ್ರಶ್ನೆಗಳು, ಅರ್ಜುನನು ಬುದ್ಧಿವಂತ, ಅದಕ್ಕಿಂತ ಹೆಚ್ಚಿನ ಬುದ್ಧಿವಂತನೇ, ಆ ಪ್ರಶ್ನೆಗಳೇನು ಅರ್ಜುನನಿಗೇನು ಬೇಡ. ಆದರೂ ಮನುಷ್ಯರ ದೃಷ್ಟಿಯ ಆ ಪ್ರಶ್ನೆಗಳನ್ನು ಮಾಡಿದ. ಅದರಿಂದ ನೈತತ್ ಸಮಾಚಾರಯಜ್ಜಾತು, ಯಾರು ಇದನ್ನು ಮಾಡುವಕ್ಕೆ ಹೋಗಬಾರದು. ಮನಸಾಪಿ ಹನೀಶ್ವರ, ಈಶ್ವರ ಅಂದರೆ ತನ್ನ ಮೇಲೆ ತನಗೆ ನಿಗ್ರಹ ಇರುವವನು ಈಶ್ವರ. ಈಶ್ವರ ಅಂದರೆ ಏನು, ಯಜಮಾನ. ಸಂಸ್ಕೃತದಲ್ಲಿ ಇನ್ನೊಂದು ಮಾತು ಇದೆ, ಸ್ವಾಮಿ ಎಂದು ಹೇಳ್ತಾರೆ. ಯಾರೋ ಒಬ್ಬರು ಕೇಳಿದ್ದಾರೆ ಒಬ್ಬ ಸ್ವಾಮಿಯನ್ನು, ಸ್ವಾಮಿ ಅಂದರೆ ಒಂದು ಸನ್ಯಾಸಿಯನ್ನು, ನೀವು ಸ್ವಾಮಿ ಹೇಳ್ತೀರಿ, ಸ್ವಾಮಿ ಅಂದರೆ ಒಂದು ಈಶ್ವರ, ಒಂದು ಪರಿಪಾಲಕ, ಒಂದು ಯಜಮಾನ, ಒಂದು ಏನು ಹೇಳ್ತಾರೆ ನೀವು, ಕಿಂಗ್ಕೇನು ಹೇಳ್ತಾರೆ, ಅರಸು, ರಾಜ, ಅರಸು, ಒಂದು ಅರಸು ಎಂದರ್ಥ. ಅದು ಪರಿಪಾಲಕ, ಇಲ್ಲಿ ಏನು ಪಾಲೆಗಾರರು ಏನೋ ಇರ್ತಾರೆ ಹಾಗೆ, ಒಬ್ಬನಿಗೆ ಮೇಲೆ ಅಧಿಪತಿ, ಅಧಿಪತಿ. ಬರ್ ನೀವು ಸ್ವಾಮಿ ಅಂದರೆ ಎಲ್ಲ ಬಿಟ್ಟಿರುವ ಸನ್ಯಾಸಿ, ನೀವು ಯಾರ ಮೇಲೆ ಸ್ವಾಮಿ, ರಾಜ್ಯ ಇದೆಯಾ, ಸಂಪದ ಇದೆಯಾ, ಇನ್ನೊಬ್ಬರ ಮೇಲೆನ ಸ್ವಾಮಿ ಎಂದು ಹೆಸರೇಕೆ ಇಟ್ಕೊಂಡಿದ್ದೀರಿ ಅಲ್ಲವೇ. ಸ್ವಾಮಿ ಅಂದರೆ ಒಂದು ಯಜಮಾನ, ಒಂದು ಅಧಿಪತಿ, ಒಂದು ಪರಿಪಾಲಕ, ಅರಸು ಎಂದರ್ಥ. ನೀವು ಯಾರಿಗೆ ಅರಸು, ನಿಮಗೆ ರಾಜ್ಯವೇ ಇಲ್ಲವಲ್ಲ, ಯಾರೂ ಇಲ್ಲ, ನಿಮ್ಮ ಮಾತು ಯಾರು ಕೇಳ್ತಾರೆ, ಗೃಹಸ್ಥನಿಗಾದರೂ ಕುಟುಂಬ ಇದೆ, ಸೇವಕರಿದ್ದಾರೆ, ಯಾರು ನಿಮಗೆ ಯಾರೂ ಇಲ್ಲ, ಯಾರು ನಿನ್ನ ಮಾತೇ ಕೇಳೋರಿಲ್ಲ, ನಿಮ್ಗೆ ಏಕೆ ಸ್ವಾಮಿ ಅಂತ. ಅವರು ಹೇಳಿದ್ದಾರೆ, ಸ್ವಾಮಿ ಅಂದರೆ ಇನ್ನೊಬ್ಬರನ್ನು ನಿಗ್ರಹಿಸುವಕ್ಕೆ ಹೋದರೆ, ಇನ್ನೊಬ್ಬರನ್ನು ಕಂಟ್ರೋಲ್ ಮಾಡುವಕ್ಕೆ ಹೋದರೂ ಅವರ ಜನರು, ಇವರು ತನ್ನ ಇಂದ್ರಿಯಗಳಿಗೆ ಸ್ವಾಮಿ, ತನ್ನ ಮನಸ್ಸಿಗೆ ತಾನು ಸ್ವಾಮಿ, ತನ್ನ ಇಂದ್ರಿಯ ಮನಸ್ಸುಗಳನ್ನು ತನ್ನ ಹತೋಟಿಯಲ್ಲಿಟ್ಕೊಳ್ತಾನೆ,
ತನ್ನ ಇಂದ್ರಿಯ ತನ್ನ ಮನಸ್ಸು ತನ್ನ ಮಾತು ಕೇಳ್ತದೆ, ಅದು ತನ್ನನ್ನು ಎಳೆಯಲ್ಲ. ತನಗೆ ಎಲ್ಲಿರಬೇಕೋ, ಯಾವುದು ಯೋಚನೆ ಮಾಡಬೇಕೋ, ಇದು 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 ಓದಬೇಕು ಅಂದರೆ ಇಲ್ಲೇ ಇರುತ್ತದೆ. ಈ ಪಾಠ ಕೇಳುತ್ತಾ ಇದ್ದೀವಿ, ಪ್ರವಚನ ಕೇಳು ಅಂದರೆ ಒಂದು ಗಂಟೆ ಎರಡು ಗಂಟೆ ಇಲ್ಲೇ ಇರುತ್ತದೆ, ಬೇರೆ ಕಡೆ ಹೋಗಲ್ಲ. ಹಾಂ, ಇದಾಯಿತು ಇದು ಅಂದರೆ ಇದೆ, ಇದು ಕೇಳಬೇಕಂದ್ರೆ ಇಲ್ಲೇ ಕೇಳುತ್ತದೆ, ಇಲ್ಲಿರಬೇಕಂದ್ರೆ ಇಲ್ಲೇ ಇರುತ್ತದೆ. ಒಬ್ಬ ಬೋರ್ ಆಗ್ತಾ ಇದೆ ನಾವು ಹೋಗೋಣ ಅನ್ಸಲ್ಲ. ಏಕೆ? ಯಾವುದು ಕೇಳಬೇಕೋ ಅಲ್ಲಿ ಕೇಳ್ತದೆ, ಯಾವುದು ಕೆಲಸ ಮಾಡಬೇಕೋ ಅಲ್ಲೇ ಇರುತ್ತದೆ. ಅಂದರೆ ಮನಸ್ಸು ಪೂರ್ತಿ ತನ್ನ ಅಧೀನದಲ್ಲಿರುತ್ತದೆ. ಅಂದರೇನು? ಅದಕ್ಕೆ ತನ್ನದಾದ ಆಸಕ್ತಿಗಳು ಆಸೆಗಳಿಲ್ಲ. ಮನಸ್ಸಿಗೆ ತನ್ನದಾದ ಆಸಕ್ತಿ ಆಸೆ ಇಲ್ಲ ಅಂದರೆ ಈ ಸಂದರ್ಭದಲ್ಲಿ ಯಾವುದು ಮಾಡಬೇಕೋ ಇದು ಬೇಕು ಅಂದರೆ ಅದೇ ಮಾಡ್ತದೆ. ಬೋರ್ಗಿರಿಲ್ಲ, ಇದು ಮಾಡಬೇಕಂದ್ರೆ ಇದು ಮುಗೀತು, ಅದು ಬೇಕು ಅಂದರೆ ಮತ್ತೆ ಅದು ಹೋಗ್ತದೆ. ಯಾವುದು ಬೇಕೋ ಅದೇ ಮಾಡ್ತದೆ ಅಷ್ಟೇ. ನಮಗೆ ಇದು ಅಪ್ಪ ಇವತ್ತು ಮೂಡಿಲ್ಲ ಮತ್ತೆ ನಾಳೆ ನೋಡೋಣ ಅಂತ ಅಲ್ಲವೇ. ನಮಗೆ ಯಾವುದು ಇವತ್ತು ಮಾಡಬೇಕಾಗಿರುವ ಕೆಲಸ ಇದ್ದರೆ ಬೋರ್ ಅನಿಸುತ್ತದೆ, ಎಲ್ಲ ಎಲ್ಲಿ ಇಲ್ಲ ಇನ್ನೊಂದು ಮಾಡೋಣ ಅಥವಾ ಇನ್ನೊಂದು. ಅಂದರೆ ಮಾಡಬೇಕಾಗಿರುವ ಕೆಲಸ ಮಾಡುವುದಕ್ಕೆ ಮನಸ್ಸು ಹೋಗಲ್ಲ. ಏಕೆ? ಮೂಡಿಲ್ಲ. ಮೂಡಿಲ್ಲ ಮೂಡಂದ್ರೆ ಅರ್ಥವೇನು? ರಾಗದ್ವೇಷ. ಇಲ್ಲಿಲ್ಲ, ಅಲ್ಲಿ ಹೋಗಬೇಕನ್ಸುತ್ತದೆ, ಅದು ನೋಡಬೇಕನ್ಸುತ್ತದೆ, ಟಿ ವಿ ನೋಡಬೇಕನ್ಸುತ್ತದೆ, ಇದು ಬೇಡ. ಅಂದರೆ ಅದು ನೋಡಬೇಕು ಅನಿಸುತ್ತಾ ಇದೆ, ಒಳಗಿನಿಂದ ಆಸಕ್ತಿ ಬರುತ್ತಾ ಇದೆ, ಅದೇ ನಿಮ್ಮ ಮನಸ್ಸನ್ನು ಮಾಡಿಸ್ತದೆ ಈಗ ಇದೇ ಮಾಡು ಎಂದು. ಯಾರಿಗೆ ನಿಗ್ರಹ ಇರುತ್ತದೋ ಈ ಸಂದರ್ಭದಲ್ಲಿ ಯಾವುದು ಬೇಕೋ ಅದೇ ಮಾಡ್ತಾನೆ ಅಷ್ಟೇ. ಈ ಸಂದರ್ಭಕ್ಕೆ ಇದು ಮಾಡಬೇಕು ಅಂದರೆ ಅಬ್ಬ ಇಷ್ಟು ಬೆಳಗ್ಗೆ, ಅಬ್ಬ ಇಷ್ಟು ರಾತ್ರಿ ಕಾ ಮಾಡುವುದು, ನಾಳೆ ನೋಡ, ಅದೇನಿಲ್ಲ, ಇರಬೇಕು ಅಂದರೆ ಮಾಡ್ತಾನೆ ಅಷ್ಟೇ. ಮನಸ್ಸು ಇಲ್ಲಿರಬೇಕಂದ್ರೆ ಅಲ್ಲಿರುತ್ತದೆ, ಇಂದ್ರಿಯ ಇಲ್ಲಿರಬೇಕಂದ್ರೆ ಇಲ್ಲಿರುತ್ತದೆ ಅಷ್ಟೇ. ಇಂದ್ರಿಯ ಮನಸ್ಸುಗಳು ಎಷ್ಟು ನಿಗ್ರಹದಲ್ಲಿರುತ್ತವೆ ಅಂದರೆ ಯಾವ ಕೆಲಸ ಮಾಡಬೇಕಂದ್ರೆ ಆ ಕೆಲಸ ಮಾಡೇ ತೀರ್ತವೆ. ಅದನ್ನು ನಿಗ್ರಹ, ಅದಕ್ಕೋಸ್ಕರ ಅದಕ್ಕೆ ಜನರು ಹೇಳ್ತಾರೆ ನೋಡಿ, ಪ್ರಪಂಚವನ್ನೆಲ್ಲ ಗೆಲ್ಲಬಹುದು, ತನ್ನನ್ನು ಗೆಲ್ಲುವುದು ಮಹಾದೊಡ್ಡ ಕಷ್ಟ. ಅದರಿಂದ ತನ್ನನ್ನಂದರೆ ತನ್ನ ಇಂದ್ರಿಯ ಮನಸ್ಸುಗಳನ್ನು, ಯಾರು ತನ್ನ ಇಂದ್ರಿಯ ಮನಸ್ಸುಗಳನ್ನು ಗೆಲ್ಲುತ್ತಾರೋ ಇಡೀ ಪ್ರಪಂಚವನ್ನು ಗೆದ್ದವನ ಹಾಗೆ. ಅದರಿಂದ ಇವರು ಸ್ವಾಮಿ ಅಂದರೆ ಅರ್ಥ ತನ್ನ ಇಂದ್ರಿಯ ಮನಸ್ಸುಗಳನ್ನೇ ಗೆಲ್ಲಬೇಕು ಎಂದು ಆದರ್ಶ ಇಟ್ಟುಕೊಂಡು ಗೆಲ್ಲುತ್ತಾನೆ ಅಂತ ಅರ್ಥ ಅಷ್ಟೇ ಹೊರತು, ಅವನ ಅರಸು ಅಂದರೆ ಪ್ರಪಂಚಕ್ಕೆ ಅರಸಲ್ಲ, ತನಗೆ ಅರಸು. ಅದಕ್ಕೋಸ್ಕರ ಸ್ವಾಮಿ ಯಾರೊಬ್ಬರನ್ನು, ಐ ಥಿಂಕ್ ಯಾರೋ ಶಂಕರಾಚಾರ್ಯ ಕಂಚಿ ಪರಮಾಚಾರ್ಯ ಅನಿಸುತ್ತದೆ, ಅವರನ್ನು ಕೇಳಿದರೆ ನೀವು ಸ್ವಾಮಿ ಎಂದು ಹೇಳಿದಿರಲ್ಲ ಏಕೆ ಅರ್ಥ ಅಂದರೆ, ಅವರು ಈ ಅರ್ಥ ಹೇಳಿದ್ರು, ಆತ್ಮಸ್ವಾಮಿ, ತನಗೆ ತಾನು ಸ್ವಾಮಿ. ಅಂದರೆ ಇಂದ್ರಿಯಗಳಲ್ಲಿ ಕೆಲವು ಅಭ್ಯಾಸಗಳಿರುತ್ತವೆ, ಇದು ತಿಂದ ಅಭ್ಯಾಸ ಇರುತ್ತದೆ, ಇದು ತಿನ್ನುವ ಅಭ್ಯಾಸ, ಇದು ನೋಡುವ ಅಭ್ಯಾಸ, ಇದು ಕೇಳುವ ಅಭ್ಯಾಸ, ಇದು ಏನೇನೋ ಮಾಡಿದ, ಆ ಅಭ್ಯಾಸಕ್ಕೆ ಅನುಗುಣವಾಗಿ ಇಂದ್ರಿಯಗಳು ಮತ್ತೆ ಅದೇ ಬೇಕನ್ನಿಸುತ್ತದೆ. ಏಕೆ? ನಮ್ಮ ಆರೋಗ್ಯ ನೋಡಲ್ಲ, ಇದು ಬೇಕಾ ಅಲ್ಲವಾ ನೋಡಲ್ಲ, ಇದು ಈಗ ಸಿಗ್ತದಾ ಅಲ್ಲವಾ ನೋಡಲ್ಲ, ನನಗದು ಬೇಕು. ಏಕೆ ಅಂದ್ರೆ ಬಾ ತುಂಬ ದಿವಸ ಆಯಿತು ತಿನ್ನೇ ಇಲ್ಲ, ಈಗ ತುಂಬ ದಿವಸ ಆದರೆ ತಿನ್ನಬೇಕಾ? ಅದು ನೋಡಿ, ಅದಕ್ಕಿದ್ದಕ್ಕೆ ಸಂಬಂಧವೇನು? ಈ ಸೀಸನ್ನಲ್ಲಿ ಅದು ಸಿಗ್ತದ, ಆರೋಗ್ಯಕ್ಕೆ ಒಳ್ಳೆಯದಾ, ಯಾವುದು ಒಳ್ಳೆಯದೋ ಅದು ತಿಂತೀವಿ ಅಷ್ಟೇ. ಇದು ಈಗ ಊಟ ಊಟ ಸಮಯವಾಯಿತು, ಹಸಿವಾಯಿತು, ಇದು ಸಿಕ್ಕಿತು ತಿಂತಾನೆ ಅಷ್ಟೇ. ಅಂದರೆ ಇಂದ್ರಿಯಗಳು ತಮ್ಮ ಆಸಕ್ತಿಗೆ ತಿನ್ನಬಾರದು, ಶರೀರಕ್ಕೆ ಹಸಿವಿಗೆ ಬಾಯಾರಿಕೆ ರಕ್ಷಣಕ್ಕೆ ಯಾವುದು ಬೇಕೋ ಅದು ತಿನ್ನಬೇಕಷ್ಟೇ. ಇಂದ್ರಿಯಗಳು ತನಗೆ ಇಷ್ಟ ಅದರಿಂದ ಬೇಕು ಎಂದು ಡಿಮ್ಯಾಂಡ್ ಮಾಡಬಾರದು. ಮನಸ್ಸು ನನಗೆ ಮೂಡಿಲ್ಲ, ನನಗೆ ಅಲ್ಲಿ ಹೋಗಬೇಕನ್ಸುತ್ತಾ ಇದೆ, ಅದು ನೋಡಬೇಕನ್ಸುತ್ತಾ ಇದೆ ಅಲ್ಲ. ಆ ನೋಡುವುದು ನಿಮಗೆ ಬೇಕಾದರೆ ಅದು ನೋಡುವುದು ಈಗ ಬೇಕಾ, ಹೋಗು, ಇಲ್ಲದಿದ್ದರೆ ಅಷ್ಟೇ. ಅದು ನಿಮಗೆ ಗೊತ್ತಿಲ್ಲದಿದ್ದರೂ ಎಷ್ಟು ಆಕರ್ಷಣವಾಗಿದ್ದರೂ ಹೋಗಬೇಕಾಗಿಲ್ಲ ಅಲ್ಲವೇ. ವಸ್ತು ಎಷ್ಟೇ ಆಕರ್ಷಣವಾಗಿರಲಿ, ಅದು ನಿಮಗೆ ನೋಡುವುದು ಬೇಕಾ, ಬೇಕಾದರೆ ಹೋಗು, ಇಲ್ಲದಿದ್ದರೆ ಇಲ್ಲೇ ಇರು. ಅಂದರೆ ಮನಸ್ಸು ತನ್ನಲ್ಲಿ ಆಸೆ ಇಟ್ಕೊಂಡು ಅದು ಮಾಡಬೇಕು, ಇದು ನೋಡಬೇಕು, ಅದು ಯೋಚನೆ ಮಾಡಬೇಕು. ಪ್ರಪಂಚದಲ್ಲಿ ಎಷ್ಟೋ ಇರುತ್ತವೆ, ಯಾವುದು ಯೋಚನೆ ಮಾಡಬೇಕಾಗಲ್ಲ, ಪ್ರಪಂಚವಿಲ್ಲವೇ ಇಲ್ಲ. ಕನಸಿನಿಂದ ಎದ್ದವನಿಗೆ ಕನಸಿನಲ್ಲಿ ಹಾಗಿತ್ತು ಹೀಗಿತ್ತು ಯೋಚನೆ ಮಾಡ್ತಾನೆ, ಅದೇನಿಲ್ಲವೇ ಇಲ್ಲ ಯೋಚನೆ. ಯಾಕೆ? ಈ ಪ್ರಪಂಚವು ಕನಸು, ಅವರಲ್ಲಿ ಅಲ್ಲಿ ಹಾಗಿದ್ದಾರೆ, ಇಲ್ಲಿ ಹೀಗಿದ್ದಾರೆ, ಇವರೇನು ಮಾಡಿದ್ದರು, ಮೊನ್ನೆ ಅವರು ಬಂದರು ನೋಡೋದು ಎಷ್ಟು ಚೆನ್ನಾಗಿತ್ತು, ಇದೆಷ್ಟು ಚೆನ್ನಾಗಿ ಪ್ರಪಂಚ, ಇದೆಲ್ಲ ಯೋಚನೆ ಮಾಡಬೇಕಾ? ಮರ್ತಾ ಇರ್ತಾರೆ, ಮರ್ತಾ ಇರ್ತಾರೆ, ಏನೋ ಯೋಚನೆ. ಯಾವುದು ಯೋಚನೆ ಮಾಡತಕ್ಕದ್ದೇ ಇಲ್ಲ, ಇದೆಲ್ಲ ಕನಸು ಅಂತವ್ರು ಏನೆಂದು ಯೋಚನೆ ಮಾಡ್ತಾನೆ. ಇನ್ನೊಂದು, ತಾನು ತಾನಾಗಿ ಆನಂದವಾಗಿರುವವನಿಗೆ ಯೋಚನೆ ಏಕೆ? ಮನಸ್ಸು ಎಲ್ಲಿರಬೇಕೋ ಏನು ಮಾಡಬೇಕೋ ಅಲ್ಲೇ ಇರುತ್ತದೆ. ಈ ಕೆಲಸ ಮುಗಿಯಿತು, ಮತ್ತೆ ಈ ಕೆಲಸ ಆಯಿತು, ಅಲ್ಲಿರ್ತದೆ. ಮಿಕ್ಕ ಜನ ಹೇಳ್ತಾರೆ ಆ ಕೆಲಸ ಮಾಡಿ 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 ಅದಕ್ಕೆ ಮನಸ್ಸು ಆಸಕ್ತ ಆಯ್ತಲ್ಲ, ಅಭ್ಯಾಸವಾಯಿತು, ಈಗ ಇಲ್ಲಿ ಬರಬೇಕಂದ್ರೆ ಅಬ್ಬಾ ಇದು ಸಾಕು, ಇನ್ನೇ ಬೋರ್ ಅನಿಸುತ್ತಾ ಇದೆ, ಅದೇ ಮಾಡೋಣ ಮತ್ತೆ. ಹಾಗೇನಿಲ್ಲ, ಯಾವುದು ಮಾಡಬೇಕೋ ಅಲ್ಲಿ ಮಾಡ್ತಾನೆ, ಎಷ್ಟೊತ್ತು ಮಾಡಬೇಕೋ ಅಷ್ಟೊತ್ತು ಇರುತ್ತಾನೆ, ಬಿಟ್ಟರೆ ಮತ್ತೆ ಇಲ್ಲಿ ಮಾಡೋದಂದ್ರೆ ಇಲ್ಲಿ ಮಾಡ್ತಾನೆ. ಆ ತರಹ ಮನಸ್ಸು ಎಲ್ಲಿಗಂದರೆ ಅಲ್ಲಿ ಶಿಫ್ಟ್ ಆಗ್ತದೆ. ಇಂದ್ರಿಯಗಳು ಎಲ್ಲಿರಬೇಕಂದ್ರೆ ಅಲ್ಲಿರ್ತವೆ, ಸಾಕು ಅಂದರೆ ಬಿಡುತ್ತವೆ ಅಷ್ಟೇ. ಆಯ್ತು ಸಾಕು ಬಿಡ್ತವೆ.
ಅಲ್ಲ. ಜನರು ಹೇಳ್ತಾನೆ ನೋಡಿ ನಮ್ಮ ಫ್ರೆಂಡ್ಗೆ ಏನೇನೋ ಇದೇನೋ ಅವ್ರ ಮನೆಗೆ ಕೊಟ್ಟು ಬಾ ಎಂದು ಹೇಳ್ತಾನೆ ಹುಡುಗನಿಗೆ. ಆಯ್ತು ಈಗಲೇ ಬರ್ತೀನಿ ಎಂದು ಹೋಗ್ತಾನೆ. ಅವ್ರು ಹೇಳ್ತಾನೆ ನೋಡು ಅವ್ರ ಸ್ನೇಹಿತರ ಮನ, ಆ ಮನೆ ಅಂದ್ರೇನು ಇವನ ಅವನ ಮಗ ಇವನಿಗೆ ನಿಮ್ಮ ಮಗಕ್ಕೆ ಸ್ನೇಹಿತ, ಅವರಿಗೆ ಕೊಟ್ಟು ಬಾ ಅಪ್ಪ ಅಂದರೆ ಆಯಿತು ಎಂದು ಹೋಗ್ತಾನೆ, ಕೊಡ್ತಾನೆ. ಸ್ನೇಹಿತ ಸಿಕ್ಕದೀಗ ಅಲ್ಲೇ ಕೊಟ್ಟಿರ್ತಾನೆ. ಈಗ ಮಾತಾಡ್ತಾನೆ ಅಮ್ಮ ಟೆಲಿಫೋನ್ ಮಾಡ್ತಾರೆ, ಏನಪ್ಪ ಎಲ್ಲಿದ್ದಿ ಅಂದ್ವಿ. ಇಲ್ಲೇ ಇದ್ದೀನಮ್ಮ. ಬರೀ ಎಷ್ಟೊತ್ತಾಯಿತು ಬಾ, ಇಲ್ಲಿ ನಿಮ್ಮ ಕೆಲಸ ಇದೆ ನೋಡಿ, ನಿಮ್ಮ ಹೋಮ್ವರ್ಕ್ ಇದೆ ಅಂದ್ರು. ಓದ್ಕೋ ಅಂದರೆ ಈಗ ಬರ್ತಾ ಇದ್ದೀನಿ ಅಂತ. ಈಗ ಮತ್ತೆ ಅಲ್ಲಿರ್ತಾನೆ, ಅಲ್ಲಿರ್ತಾನೆ, ಇದು 9 ಆಯಿತು 10 ಆಯಿತು ಅಲ್ಲೇ ಕೂತಿರ್ತಾನೆ. ಅಂದರೆ ಏನು, ಒಂದು ಕೆಲಸಕ್ಕೆ ಹೋಗ್ತಾನೆ, ಇನ್ನೊಂದು ನೋಡಿಕೊಂಡು ಅಲ್ಲೇ ಕೂತಿರ್ತಾನೆ. ಈಗ ಬರಲ್ಲ. ಇವನ್ನೇನು ಹೇಳಬೇಕು, ಆಕರ್ಷಣದಿಂದ ಅಭ್ಯಾಸವಾಗಿಬಿಟ್ಟು ಆಕರ್ಷಣಕ್ಕನುಗುಣವಾಗಿ ಕೆಲಸ ಮಾಡುವವನಿಗೆ ನಿಗ್ರಹವಿಲ್ಲ ಅಂತವನಿಗೆ ಹೇಳಬೇಕು. ಟೆಲಿಫೋನ್ ಮಾಡಬೇಕು, ಏನಪ್ಪ 9 ಆಗ್ತಾಯಿದೆ ಬಾ, ನೀವು ಬಾ, ನೀನು ಬಾ, ಅಲ್ಲಿರಬೇಡ, ಅದು ಮಾಡಬೇಡ, ಇನ್ನೊಬ್ಬರು ನೆನಪಿಸ್ತಾ ಇರಬೇಕು. ಯಾರಿಗೆ ಇನ್ನೊಬ್ಬರು ನೆನಪಿಸಬೇಕಾಗಿಲ್ಲ, ಏಕೆ ಯಾವುದು ಎಲ್ಲಿ ಎಷ್ಟೊತ್ತು ಇರಬೇಕೋ ಅಷ್ಟೇ ಇರುತ್ತಾನೆ, ಮುಗೀತು. ಮತ್ತೆ ಇನ್ನೊಂದು, ಇದು ನಿಗ್ರಹ. ನಿಗ್ರಹ ಅಂದರೆ ಏನು ಹೇಳ್ತಾರೆ? ನಿಗ್ರಹ ಅಂದರೆ ಹಬ್ಬಿಗೆ ಹಿಡಿಯಬೇಕಾ, ಕೈಗೇನು ಹಗ್ಗ ಕಟ್ಟಿ ಹೀಗಿಡಬೇಕಾ ಏನು? ಅದಲ್ಲ ದಿಗಿ ಅಂದರೆ. ದಿಗಿ ಅಂದರೆ ಅನಾವಶ್ಯಕ ಆಕರ್ಷಣಕ್ಕೆ ಒಳಗಾಗದೆ ಯಾವುದಲ್ಲಿ ಎಷ್ಟಿರಬೇಕೋ ಅಷ್ಟೇ ಇರುವುದು. ಮುಗಿದ ನಂತರ ತಮ್ಮ ಕೆಲಸ ಮುಗಿದ್ರೆ ಮತ್ತೆ ಇನ್ನೊಂದು ಬಾ. ಮನಸ್ಸು ಇಲ್ಲಿ ಕೆಲಸ ಇರುತ್ತದೆ, ಮನಸ್ಸು ಅಲ್ಲಿ ಹೋಗಬೇಕನ್ನಿಸುತ್ತದೆ, ಅಲ್ಲಿ ಹೋದರೆ ಇಲ್ಲಿಗೆ ಬರಬೇಕನ್ನಿಸುತ್ತದೆ. ಇಲ್ಲಿ ಕಾರ್ಯಾಲಯದಲ್ಲಿದ್ದರೆ ಮನೆ ನೆನಪಾಗ್ತದೆ, ಮನೆಯಲ್ಲಿದ್ದರೆ ಕಾರ್ಯಾಲಯ ನೆನಪಾಗಿ ಇಲ್ಲಿಗೆ ಬರಬೇಕನ್ನಿಸುತ್ತೆ. ಹೀಗಿದ್ದರೆ ಅದಲ್ಲ, ಅಲ್ಲ ಇಲ್ಲಿದ್ದರೆ ಅದು ನೆನಪಾಗ್ತದೆ, ಅಲ್ಲಿದ್ದರೆ ಇದು ನೆನಪಾಗ್ತದೆ. ನೀವು ಎಲ್ಲಿದ್ದರೆ ಅಲ್ಲೇ ಇರು, ಇನ್ನೊಂದು ಕಡೆ ಹೋಗಬೇಕಾಗಿಲ್ಲ, ಯೋಚನೆಯೂ ಬೇಡ. ಮತ್ತೆ ಅಲ್ಲಿದ್ದರೆ ಅಲ್ಲೇ ಇರು, ಇದೇ ಭಗವಂತ. ನೀವು ಎಲ್ಲಿದ್ದೀರೋ ಅದೇ ಮಂದಿರ, ಅದೇ ಭಗವಂತ, ಅದೇ ಆಶ್ರಮ, ಅದೇ ಪುಣ್ಯಕ್ಷೇತ್ರ, ಅದೇ ಕಾಶಿ, ಅದೇ ರಾಮೇಶ್ವರ, ನೀವೆಲ್ಲಿದ್ದೀರೋ ಅದೇ ಆಗ್ತಾ ಇದೆ. ಇದು ನಿಗ್ರಹ. ಈ ನಿಗ್ರಹ ಇರುವವನಿಗೆ ಇಷ್ಟೆಲ್ಲ ಬೇಕಾ? ನೀವು ನಿಯಮಗಳು ಹೇಳಬೇಕಾ? ಅವನ ಮನಸ್ಸೇ ಹೋಗಲ್ಲ, ನೀವು ಆಕರ್ಷಣೆ ಮಾಡಿದ್ದರೂ ತಾನೇ ಹೋಗಲ್ಲ. ಒಳಗೆ ಇದ್ದಾನೆ ದೇವತ, ಅದೇ ಹೇಳ್ಕೊಡ್ತದೆ ಅವರಿಗೆ. ಅಂಥವರಿಗೆ ಅವರನ್ನು ನೋಡಿಕೊಂಡು ನಾವು ಮಾಡಬಹುದು ಎಂದು. ಓ ಟೈಮ್ ಆಯ್ತಾ, ಹೆಚ್ಚೆ ಆಯ್ತಾ, ಅಯ್ಯೋ ನೋಡಲೇ ಇಲ್ಲ. ಸೊ ನೈತತ್ ಸಮಾಚಾರೇ ಜಾತು ಮನಸಾಪಿ ಅನೀಶ್ವರ. ಅಂಥ ನಿಗ್ರಹವಿಲ್ಲದವರು ಮನಸ್ಸಿನಿಂದಲೂ ಯೋಚನೆ ಮಾಡಬಾರದು ಅಲ್ಲವೇ. ಈಗ ಇನ್ನೊಬ್ಬರು, ಅವರ ಹಣ, ಅವರ ವಸ್ತು, ಭೋಗ ವಸ್ತು, ವ್ಯಕ್ತಿಗಳು, ಮನಸ್ಸಿನಿಂದನೂ ಸಂಕಲ್ಪ ಮಾಡಬಾರದು. ಏಕೆ? ಆ ಒಂದು ಯೋಚನೆ ಮಾಡಿಬಿಟ್ರೆ ಆಕರ್ಷಣವಾಗಿ ಹಿಡ್ಕೊಂಡು ಬಿಡ್ತದೆ. ಮನಸ್ಸಿನಿಂದಲೂ ಯೋಚನೆ ಮಾಡಬೇಡ ನಿಗ್ರಹವಿಲ್ಲದವರು. ವಿನಶ್ಯತ್ಯಾಚರನ್ ಮೌಢ್ಯಾತ್, ಮೂಢದಿಂದ ಅವರು ಮಾಡಿದ್ದರೆಲ್ಲ ನಾವು ಮಾಡ್ತೀವಿ ಅಂದರೆ ನಾಶವಾಗೇ ಬಿಡ್ತಾನೆ. ಆಕರ್ಷಣಕ್ಕೆ ಒಳಗಾಗಿ ಸರ್ವನಾಶನವಾಗ್ತಾನೆ. ಇಂದ್ರಿಯ ನಿಗ್ರಹ, ಮನೋ ನಿಗ್ರಹ ಎಲ್ಲ ಕಳ್ಕೊಂಡು ಬಿಟ್ಟು ಸರ್ವನಾಶ. ಮೌಢ್ಯಾತ್ ಯಥಾ ರುದ್ರೋಬ್ಧಿಜಂ ವಿಷಂ. ಶಿವ ವಿಷ ಕುಡಿದ ಅಂದರೆ ಏನು? ಶಿವ ಏಕೆ ನಾನು ಕುಡಿಬಾರ, ನಾನು ಕುಡಿತೀನಿ. ಎಷ್ಟು ಕುಡಿತೀಯಪ್ಪ ಹೇಳು, ಎಷ್ಟು ಚಮಚ ವಿಷ? ಎಷ್ಟು ಕುಡಿದ ವಿಷ ಏನದು ಬೊಗಸೆ ಅಷ್ಟು. ನಿನ್ನದರಲ್ಲಿ ಒಂದು ಹನಿ ಆಗುತ್ತದೆ, ಒಂದು ಚಮಚ ಆಗುತ್ತದೆ? ಎಷ್ಟು ಕುಡಿತೀಯಪ್ಪ? ನಿಮ್ಮ ಊಟದಲ್ಲೇ ಏನೋ ಸಣ್ಣ ಅಂದ್ಬಿಟ್ರೆ ಅಯ್ಯೋ ಇನ್ಫೆಕ್ಷನ್ ಆಗಿ ಜ್ವರ ಬಂತು, ಏನೋ ಬಂತು, ಬ್ಯಾಕ್ಟೀರಿಯಾ ಆದರೆ ತಡ್ಕೊಳ್ಳೋಕ್ಕಾಗಲ್ಲ ಅಲ್ಲ. ಅವನಿಗೆ ಇಷ್ಟಿಷ್ಟು ಬೊಗಸೆ ಅಷ್ಟು ಕುಡಿಯುತ್ತಾನೆ. ಶಿವನ ಹಾಗೆ ನಾನು ಕುಡಿಯುತ್ತೀನಿ ಅಂದರೆ ತಕ್ಷಣವೇ ಪ್ರಾಣ ಹೋಗುತ್ತದೆ. ಓಂ ಶಾಂತಿ ಶಾಂತಿ.